नमस्ते प्रिय वीक्षक शुभ मुंजाने आराध्य एस्ट्रो नेर प्रसार कार्यक्रम के तमेलू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साई राम। ओके वीक्षक इवतना कार्यक्रम प्रारंभ विशेषवा राहु महाराज शनि मत गुर ओके राशि बदलाने अदर बे मतदे सो तुला लग्नवे मतदे वृश्चिक लग्न स्टार्ट ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ಇಲ್ಲಿ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಏನು ಮಾಡೋಣ ಸೊ ಇವತ್ತು ವಿಶೇಷವಾಗಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಅಲ್ವಾ ಮೊದಲೇ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವಂಥದ್ದು ರೈಟಾ ಲೈಫಲ್ಲಿ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಲೈಫು ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಅಲ್ವಾ ಕಾಲಪುರುಷನ ಕುಂಡಲಿಯ ಎಂಟನೇ ಭಾವ ಆಯುಷ್ಯ ಭಾವ ಲಗ್ನದಲ್ಲಿರ್ತದೆ ರೈಟ್ ತಾನೇ ಆಯುಷ್ಯ ಭಾವನೇ ಲಗ್ನದಲ್ಲಿ ಬಂದಿರ್ತದೆ ಸೊ ದೈಹಿಕ ರೀತಿಯಲ್ಲಿ ಕೂಡ ತೊಂದರೆ ಅನುಭವಿಸ ಮಾನಸಿಕ ರೀತಿಯಲ್ಲಿ ಟೋಟಲಿ ಸ್ಪಾಯಿಲ್ ಟೋಟಲಿ ನೆಮ್ಮದಿನ ಕಳ್ಕೊಳ್ಬೇಕಾದಂಥ ಜಾತಕ ಇರುತ್ತೆ ಇವ್ರಿಗೆ ಯಾವತ್ತಿದ್ರು ಕೂಡ ಈಶ್ವರನ ಟೆಂಪಲ್ಗೆ ಹೋಗೋದು ಪ್ರಾರ್ಥನೆ ಮಾಡುವುದು ಸೋಮವಾರ ದಿವಸನ ಪವಿತ್ರವಾಗಿ ಇಟ್ಕೊಳ್ಳೋದು ಆನಂತರ ಮದುವೆಯಾದ ಸ್ತ್ರೀಯರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಇದೆಲ್ಲ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ವೃಶ್ಚಿಕ ಲಗ್ನದವರಿಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಾದ್ರೆ ಸಾಧನೆ ಮಾಡಬೇಕಾದ್ರೆ ಇಲ್ಲಾಂದರೆ ಮಾನಸಿಕ ರೀತಿಯಲ್ಲಿ ಯಾವಾಗಲೂ ಡಿಸ್ಟರ್ಬೆನ್ಸ್ ಅಲ್ವ ನೀವು ಅಲ್ವಾ ಮದುವೆ ಆದ ನಂತರ ನೋಡಿ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ಎಲ್ಲ ಡಿಸ್ಟರ್ಬೆನ್ಸ್ ಆಗಬೇಕು ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬ ಅಂದರೆ ನಿಮ್ಮ ಗಂಡನ ಮನೆಯವ್ರ ಕಡೆಯವ್ರ ಗಂಡನ ಮನೆ ಅಥವಾ ಹೆಂಡತಿ ಮನೆಯವ್ರ ಕಡೆಯವ್ರ ಜೊತೆಗೇ ನಿಮಗೆಲ್ಲ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅವ್ರ ಜೊತೆಗೇ ದುಶ್ಮನಿ ಆಗ್ಬೋದು ತೊಂದರೆ ಆಗ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಅನುಭವಿಸ್ಬೋದು ಅಥವಾ ನಿಮಗೆ ಏನು ಮದುವೆ ಆಯಿತು ಆಗ್ಬಿಟ್ಟಲೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಹಣಕಾಸಿನ ವಿಚಾರವನ್ನು ನೀವೇ ನಿಭಾಯಿಸಬೇಕಾದಿತ್ತು ಅಥವಾ ಅವ್ರಿಗೆ ಖರ್ಚಿಗೆ ನೀವೇ ಹಣ ಕೊಡಬೇಕಾದಿತ್ತು ಅಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇಸ್ ಅ ಮೋಸ್ಟ್ ಫೇವರೇಬಲ್ ಇದೆಲ್ಲ ಆ ಥಿಂಗ್ಸ್ ಎಲ್ಲ ಗೊತ್ತಿರಬೇಕು ನಿಮಗೆ ರೈಟ್ ಅದಕ್ಕೋಸ್ಕರ ಯಾವುದೇ ಜಾತಕ ನೋಡಿ ಯಾವುದೇ ಜಾತಕ ಪರಿಪೂರ್ಣ ಅಂತೂ ಖಂಡಿತ ಅಲ್ಲ ಇಂಥ ಜಾತಕ ಇಂಥ ಲಗ್ನ ಬಂದರೆ ನೀವೇನು ಹಾಗೆ ಆಗ್ತೀರಿ ನಾನು ಹಾಗೇನು ಇರೋದಿಲ್ಲ ಆದರೆ ಪೊಸಿಷನ್ ಇರಬೇಕು ಅದರಲ್ಲಿ ಗ್ರಹಗತಿಗಳು ಇರಬೇಕು ಅಂದರೆ ಓಕೆ ಇಲ್ಲಾಂದರೆ ಎಲ್ಲ ಜಾತಕಕ್ಕೂ ಏರಿಳಿತ ಖಂಡಿತ ಇದ್ದೇ ಇರ್ತದೆ ಅಲ್ವಾ ಅಲ್ವಾ ಸೊ ಸಡನ್ ಲಾಸ್ ಸಡನ್ ಗೇನ್ ಎಲ್ಲದರಲ್ಲೂ ಕೂಡ ಇದ್ದೇ ಇರುತ್ತೆ ಇಲ್ಲ ಅಂತ ಏನು ಹೇಳುವುದಿಲ್ಲ ನಾನು ರೈಟಾ ತುಂಬ ಚೆನ್ನಾಗಿದೆ ಓಕೆನಾ ಸೊ ಅದಕ್ಕೋಸ್ಕರ ಇಂಥದ್ದೇ ಜಾತಕ ಬರಬೇಕು ಇಂಥದ್ದೇ ಲಗ್ನ ಬರಬೇಕು ಅಲ್ವಾ ಸೊ ಇದೆಲ್ಲ ನಾವು ನೋಡುವಾಗ ಏನಾಗುತ್ತೆ ಎಲ್ಲೊಂದು ಕಡೆ ಏನಾಗುತ್ತೆ ನಿಮಗೆ ಅದರಲ್ಲೇ ಪರ್ಟಿಕ್ಯುಲರ್ ರಿಸಲ್ಟ್ ಸಿಗುತ್ತೆ ನಾ ಹಾಗೇನು ಆಗೋದಿಲ್ಲ ರೈಟ್ ತಾನೇ ಯಾವುದರಲ್ಲಿ ಕೂಡ ಈಗ ವೃಶ್ಚಿಕ ಲಗ್ನದ್ರೂ ಅದೆಷ್ಟೋ ಜನ ಕೋಟ್ಯಾಧಿಪತಿಗಳಿರ್ಬೋದು ಇರ್ಬೋದು ತಾನೇ ಬಟ್ ಒಂದು ಸ್ಪಷ್ಟ ನೀವು ಕೋಟ್ಯಾಧಿಪತಿ ಆಗಿರ್ಬೋದು ಇದರಲ್ಲಿ ನೋಡಿ ವೃಶ್ಚಿಕ ಲಗ್ನದವರು ವಿಶೇಷ ರೀತಿಯಲ್ಲಿ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಿದಾಗ ರಹಸ್ಯ ವಿದ್ಯೆಗಳನ್ನು ಕಲಿತು ಅದರಲ್ಲಿ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ನೋಡಿದಾಗ ಅಲ್ವಾ ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಕುಟುಂಬದ ಜವಾಬ್ದಾರಿಯನ್ನು ಖುದ್ದು ನೀವು ತೆಗೆದುಕೊಂಡಾಗ ಆನಂತರ ನೀವೆಲ್ಲೋ ಗಾರ್ಡನ್ ಮಾಡ್ತೀರಿ ಗಾರ್ಡನ್ ಅಲ್ವಾ ಅಥವಾ ಗಿಡಗಳನ್ನು ನೆಟ್ಟಾಗ ಅಲ್ವಾ ಸಣ್ಣ ಸಣ್ಣ ಗಿಡಗಳನ್ನು ನೀವೇ ಖುದ್ದು ಗುಂಡಿ ದೊಡ್ಡ ಗಿಡಗಳನ್ನು ನೆಡಬೇಕು ಗಿಡಗಳನ್ನು ನೆಟ್ಟಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲ ಅಂತೇನಿಲ್ಲ ಇನ್ನೊಂದು ವಿಚಾರ ಏನಂದರೆ ವೃಶ್ಚಿಕ ಲಗ್ನದವರು ನೀವು ಕೋಟ್ಯಾಧೀಶರೇ ಆಗಿರಿ ಪರವಾಗಿಲ್ಲ ಬಟ್ ಮಾನಸಿಕ ನೆಮ್ಮದಿ ಇರಲ್ಲ ಇದು ಪಕ್ಕ ಮಾನಸಿಕ ನೆಮ್ಮದಿ ಬರಲಿಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ ಪಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಪ್ರತಿ ಬಾರಿ ಕೂಡ ನೀವು ಏನು ಮಾಡಬೇಕಾಗುತ್ತೆ ಈಶ್ವರನ ಟೆಂಪಲ್ಗೆ ಹೋಗಬೇಕಾಗುತ್ತೆ ಅಲ್ವಾ ಅಲ್ಲಿ ಬೇಕಾದರೆ ಸ್ವಲ್ಪ ಈ ಎಳ್ಳೆಣ್ಣೆಯನ್ನು ನಿವಾಳಿಸಿ ತೆಗೆದು ಹಾಕ್ಕೊಳ್ಳಿ ಅದು ಕೂಡ ಪರವಾಗಿಲ್ಲ ರುದ್ರಾಭಿಷೇಕ ಕೊಡ್ತಾ ಬನ್ನಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ನಿಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಪ್ರದಕ್ಷಿಣೆ ಹಾಕಿ ನಿಮ್ಮ ತಾಯಿ ಜೊತೆ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡ್ತೇನೆ ಇದರ ಮುಖಾಂತರ ನಿಮಗೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಅದಕ್ಕೋಸ್ಕರ ವೃಶ್ಚಿಕ ಲಗ್ನದವರು ಯಾವತ್ತಿದ್ರು ಕೂಡ ಚಂದ್ರನನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದರೆ ಚಂದ್ರ ಅಂದರೆ ಮನೋಕಾರಕ ಮಾನಸಿಕತೆ ರೈಟ್ ತಾನೆ ಮನೋಕಾರಕ ನಿಮ್ಮ ಮನಸ್ಸಿಗೆ ಸಂಬಂಧ ಎಲ್ಲವೂ ಕೂಡ ಎಲ್ಲಿ ನೆಮ್ಮದಿ ಬರಬೇಕು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಮಹಾರಾಜ ಕೆಲಸ ಮಾಡ್ತಾನೆ ಹಾಗಾದರೆ ಆ ಚಂದ್ರನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೀವೇನಾದರೂ ನೋಡಿದಾಗ ಚಂದ್ರನನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಅದಕ್ಕೇನಲ್ಲೋ ನಿಮಗೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಮನೆ ಕಟ್ಟಲಿಕ್ಕೆ ಸಮಸ್ಯೆ ಅಲ್ವಾ ಮನೆ ವಿಚಾರದಲ್ಲಿ ಪ್ರಾಬ್ಲಮ್ ಜಾಗದ ವಿಚಾರ ಪ್ರಾಬ್ಲಮ್ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಏನು ಬರಬೇಕು ಅದರಲ್ಲಿ ಪ್ರಾಬ್ಲಮ್ ಅಲ್ವಾ ಎಲ್ಲವೂ ಕೂಡ ಅಲ್ಲಿ ಗುದ್ದಾಟ ನಡೆಸಿಯೇ ಬರಬೇಕು ರೈಟ್ ತಾನೆ ಎಲ್ಲವೂ ಕೂಡ ಗುದ್ದಾಟ ಎಲ್ಲದರಲ್ಲೂ ಕೂಡ ದುಶ್ಮನೆ ರೈಟ್ ತಾನೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ ರೈಟ್ ಓಕೆನಾ ಅಥವಾ ನೀವು ನಿಮ್ಮ ಒಂದು ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂದರೆ ನಿಮ್ಮ ಗುರು ಹಿರಿಯರು ಮಾಡಿದಂಥ ಪ್ರಾಪರ್ಟಿ ನಿಮ್ಮ ಬಳಿಗೆ ಬರಬೇಕಂದಾಗ ಅಲ್ಲಿ ಕೂಡ ಏನಾಗುತ್ತೆ ಅಂದರೆ ನಿಮ್ಮ ಆರೋಗ್ಯ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇಲ್ಲಾಂದರೆ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಅದರಲ್ಲಿ ಸಮಸ್ಯೆಗಳು ಎಲ್ಲವನ್ನು ಕೂಡ ಅನುಭವಿಸಬೇಕಾದಂಥ ಅನಿವಾರ್ಯತೆ ಕೆಲವೊಮ್ಮೆ ಏನಾಗುತ್ತೆ ವೃಶ್ಚಿಕ ಲಗ್ನದವರಿಗೆ ಅಥವಾ ವೃಶ್ಚಿಕ ರಾಶಿಯವರಿಗೆ ಅವರ ಒಡಹುಟ್ಟಿದವ್ರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಪೇಪರ್ ವರ್ಕಲ್ಲಿ ಸಮಸ್ಯೆಗಳು ಕ್ರಿಯೇಷನ್ ಸರೌಂಡಿಂಗಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಸಮಸ್ಯೆಯಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ನಿಮ್ಮ ಮದುವೆ ಜೀವನದಲ್ಲಿ ಅದೇನು ಉನ್ನತ ಮಟ್ಟ ಬೇಕು ಅದೇನು ನಿಮಗೆ ಅಭಿವೃದ್ಧಿ ಬೇಕು ಮದುವೆ ಜೀವನದಲ್ಲಿ ಅದು ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಬಟ್ ನಾನು ಹೇಳ್ತೀನಿ ನಿಮಗೆ ನೀವು ಚಂದ್ರನನ್ನು
ಕಂಟ್ರೋಲ್ ಮಾಡಲಿ ಇಟ್ಕೊಂಡಾಗ, ಚಂದ್ರನನ್ನು ಬಹಳ ಚೆನ್ನಾಗಿ ಇಟ್ಕೊಂಡಾಗ, ಚಂದ್ರನ ಮಂತ್ರಗಳನ್ನು ಪಠನೆ ಮಾಡಿದಾಗ, ಅಥವಾ ನಿಮಗೆ ಅತ್ಯುತ್ತಮವಾದ ಮಂತ್ರ ಬಂದು ಇದು ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದ ಜಪ ಈಸ್ ಅ ಮಚ್ ಬೆಟರ್ ಅಂತ ಹೇಳ್ತೇನೆ. ಪ್ರತಿದಿನ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿದಾಗ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಅದು ಈಸ್ ಅ ತುಂಬ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಫಲಿಗೆ ಕೊಡಬಲ್ಲದು ಅಲ್ವಾ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ನೀವು ಚಂದ್ರನನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ನೋಡಿ, ಇವರು ಎಲ್ಲ ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತಾರೆ, ಇವರ ಪಾರ್ಟ್ನರ್ಗೆ ತುಂಬ ತೊಂದರೆ ಕೊಟ್ಟಿರ್ತಾರೆ, ರೈತನೇ ಇವರ ಪಾರ್ಟ್ನರ್ ಯಾರಿದ್ದವ್ರಿಗೆ ತುಂಬ ತೊಂದರೆ ಕೊಟ್ಟಿರ್ತಾರೆ, ಎಲ್ಲ ರೀತಿಯಲ್ಲೂ ಸಮಸ್ಯೆ ಕ್ರಿಯೇಟ್ ಮಾಡಿರ್ತಾರೆ ಅಲ್ವಾ. ಇವರ ಒಂದು ಮದುವೆ ಜೀವನನೇ ಐಸೋಲೇಷನ್ಗೆ ತಗೊಂಡೋಗಿರ್ತಾರೆ, ಮದುವೆ ಜೀವನ ಇಲ್ಲದಂತೆ ಮಾಡಿರ್ತಾರೆ, ಎಲ್ಲ ಉಪದ್ರವ ಕೊಟ್ಟಿರ್ತಾರಲ್ವಾ. ಆ ಉಪದ್ರವ ಕೊಟ್ಟಿರೋದರಿಂದಲೇ ಇವತ್ತು ಅನುಭವಿಸ್ಲಿಕ್ಕೆ ಬಂದಿರುವಂಥದ್ದು, ರೈಟಾ? ಇಲ್ಲಾಂದ್ರೆ ಆಗೋದಿಲ್ಲ, ಅದು ಪ್ರೀವಿಯಸ್ ಕರ್ಮ, ಅದು ಹೋದ ಜನ್ಮದ ಕಾಲ. ಅದಕ್ಕೆ ವೃಶ್ಚಿಕ ರಾಶಿಯಲ್ಲಿ ಜನನ, ಈ ಜನ್ಮದಲ್ಲಿ ನೀವು ಉಪದ್ರ ಕೊಟ್ಟು ಹೋಗಿದ್ದಿರ್ತಾನೆ, ಅಲ್ಲಿ ಉಪದ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮಗೆ ಆ ಮದುವೆ ಜೀವನದ ಸುಖ ಅಂತ ಹೇಳೋದು ಅದು ಬರಲಿಕ್ಕೆ ಬಿಡುವುದಿಲ್ಲ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಬೇಕಾದ್ರೆ ನೋಡಿ ಹೌದಾ ಅಲ್ವಾ ಅಂತ, ನಾನು ಇದು ಪ್ರಿಡಿಕ್ಷನ್ ಉಂಟಾ ಇಲ್ವಾ ನೋಡಿ ಅಲ್ವಾ, ನಿಮಗೆ ಕನ್ಫರ್ಮ್. ಅದಕ್ಕೆ ಯಾವಾಗ ನಿಮಗೆ ಜಾತಕ ನೋಡ್ಲಿಕ್ಕೆ ಗೊತ್ತಾಗುತ್ತೆ, ಜಾತಕದ ವಿಚಾರ ಗೊತ್ತಾಗುತ್ತೆ, ನಿಮಗೂ ಕೂಡ ಗೊತ್ತಾಗದೆ ನಾನೇನೋ ಕರ್ಮ ಮಾಡಿದ್ದೀನಪ್ಪ, ಅದಕ್ಕೆ ನನಗೆ ಇದು ಅನುಭವಿಸ್ಲಿಕ್ಕೆ ಸಿಗ್ತಾ ಉಂಟು, ಇಂಥ ಒಂದು ಪರಿಸ್ಥಿತಿ ರೈತನ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿದೆ. ಈಗೇನು ಮಾಡ, ಸೊ ನಿಮ್ಮ ಒಂದು ವೃಶ್ಚಿಕ ಲಗ್ನಕ್ಕೆ ಏನಾಗುತ್ತೆ, ಜಸ್ಟ್ ನಮ್ಮ ಶನಿ ಮಹಾರಾಜರು ಏನು ಮಾಡ್ತಾರೆ, ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಶಿಫ್ಟ್ ಆಗ್ತಾರೆ. ಮೂರನೇ ಮನೆ ಅಲ್ಲ, ಥರ್ಡ್ ಹೌಸಲ್ಲಿ ಇರ್ತಾರೆ ಇಷ್ಟೋವರೆಗೆ, ಮೂರನೇ ಮನೆಯಲ್ಲಿ ಇದ್ದಾರೆ. ಈಗ ಇದು ಬರುವ 28ನೇ ತಾರೀಕು, ಇದೇ ಇರು 28ನೇ ತಾರೀಕು ನಾಲ್ಕನೇ ಮನೆಗೆ ಶಿಫ್ಟ್ ಆಗಿಬಿಡ್ತಾರೆ. ನಾಲ್ಕನೇ ಮನೆಗೆ ಶಿಫ್ಟ್ ಆದಾಗ ಏನಾಗುತ್ತೆ, ನಾಲ್ಕನೇ ಮನೆ ಬಂದು ನಿಮ್ಮ ಮನೆ ವಿಚಾರಗಳು, ನಿಮ್ಮ ಜಾಗದ ವಿಚಾರಗಳು ಅಲ್ಲಿ ಬಹಳಷ್ಟು ಮೇಂಟೈನ್ ಆಗಲಿಕ್ಕೆ ಶುರುವಾಗ್ತವೆ. ತುಂಬಾ ರೈಟ್ ತಾನೇ, ಜಾಗದ ವಿಚಾರ, ಮನೆ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಇಷ್ಟೋರಿಗೆ ನೋಡಿ, ಅಲ್ಲೇನಾಗುತ್ತೆ, ಕುಜ ಕೂಡ ಅದರ ಜೊತೆಗಿರ್ತಾನೆ, ಶನಿ ಜೊತೆಗೆ ಕುಜ ಕೂಡ ಬಂದಿರ್ತಾನೆ ಕುಂಭರಾಶಿಯಲ್ಲಿ. ಆವಾಗ ಇದೇ ಬರುವ 28ನೇ ತಾರೀಕಿನಂತ, ಹಾಗಾದರೆ ಮನೆಯ ಕನ್ಸ್ಟ್ರಕ್ಷನ್ ಮಾಡಿಸುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಶನಿ ಮಹಾರಾಜ ಕ್ರಿಯೇಟ್ ಮಾಡಿದ್ದಾನೆ. ಇದು ಮಚ್ ಬೆಟರ್ ಅಂತ ಹೇಳ್ತಾನೆ, ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಸೂರ್ಯ ಕುಜ ಮತ್ತು ಶನಿ ಮತ್ತು ಕುಜನ ಕಾಂಬಿನೇಷನ್ ಎಲ್ಲಿ ಬಂತು ಅಲ್ಲಿ ಕನ್ಸ್ಟ್ರಕ್ಷನ್ ಅಂತ ಉಂಟು. ಅದಕ್ಕೋಸ್ಕರ ವೃಶ್ಚಿಕ ಲಗ್ನದವರು ಶನಿ ಮಹಾರಾಜನ ಒಂದು ಸಮಯದಲ್ಲಿ ಡೆಫಿನೆಟಾಗಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ. ಬರುವ 2.5 ವರ್ಷಗಳಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಮನೆಗೆ ಸಂಬಂಧಪಟ್ಟಂತೆ ಜಾಗ, ಯಾಕಂದರೆ ನಿಮ್ಮಲ್ಲಿ ಕರೇಜ್ ಬರುತ್ತೆ, ನಿಮಗೆ ಧೈರ್ಯ ಬರುತ್ತೆ, ಆ ಒಂದು ಧೈರ್ಯ ಉತ್ಸಾಹ ಉಲ್ಲಾಸ ಎಲ್ಲ ಕೂಡ ಇರುತ್ತದೆ. ನಾನು ಮಾಡಿಯೇ ಮಾಡ್ತೇನೆ ಅನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಉಂಟಾಗುತ್ತೆ, ರೈಟ್ ಅನ್ನೋ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಸೊ ಮನೆ ಕಟ್ಟುವಂಥ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದ್ದೇ ಇದೆ. ಅದರಲ್ಲೂ ಕೂಡ 30-39, 40-49 ಯಾರಿಗೆ ರನ್ನಿಂಗ್ ಆಗ್ತುಂಟು ಪಕ್ಕಾ ಮನೆ ಆಗುತ್ತೆ ನಿಮಗೆ. ಆನಂತರ ಶನಿ ಮಹಾರಾಜ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ, ಅದರ ಮುಖಾಂತರ ಏಜ್ ಸಿರೀಸಲ್ಲಿ ಕನೆಕ್ಟ್ ಆಗ್ತಾನೆ ಅಂತ ನೋಡ್ಕೊಳ್ಬೇಕು. ಆನಂತರ ಗೊತ್ತಾಗುತ್ತೆ ಮನೆ ಕಟ್ತಿರೋ ಇಲ್ವಂತ. ಆನಂತರ ಜಾತಕದಲ್ಲಿ ಶನಿ ದೇಶೆ ಶನಿ ಭುಕ್ತಿ ಶನಿಯ ಅಂತರ, ಅಥವಾ ಇಲ್ಲೊಂದು ಕಡೆ ಕುಜದಶೆ ಕುಜಭುಕ್ತಿ ಕುಜನ ಅಂತರ, ಅಥವಾ ರಾಹುದಶೆ ರಾಹುಭುಕ್ತಿ ರಾಹುವಿನ ಅಂತರ ನಡೆದಾಗ ಕೂಡ ನೀವು ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಬಳಿಗೆ ಕ್ರಿಯೇಟ್ ಆಗುತ್ತೆ, ಓಕೆನಾ. ಸೊ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಬಹಳ ಒಳ್ಳೆಯ ರಿಸಲ್ಟನ್ನು ನೀವು ಖಂಡಿತವಾಗಿಯೂ ಅನುಭವಿಸುವ ಯೋಗ ಭಾಗ್ಯ ತೀರಾ ಜಾಸ್ತಿ. ಅದರ ಜೊತೆಗೆ ನಿಮ್ಮ ಒಡಹುಟ್ಟಿದವರು ನಿಮಗೆ ಸಹಾಯ ಮಾಡಬೇಕಂತ, ನಿಮ್ಮ ಒಡಹುಟ್ಟಿದವರು ಮನೆ ಕಟ್ಟುವ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಬೇಕಂತ ಒಂದು ಇಂಡಿಕೇಶನ್ ಇದೆ. ಬೇಕಾದ್ರೆ ಅವ್ರ ಸಹಾಯವನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳ್ತೇನೆ. ನಿಮಗೆ ಇಷ್ಟ ಆದರೆ ಪಡ್ಕೊಳ್ಬೋದು, ಇಲ್ಲ ಅಂದರೆ ಬಿಟ್ಟು ಬಿಡಿ, ಪರವಾಗಿಲ್ಲ ಅಂತ ಹೇಳ್ತೇನೆ, ಓಕೆನಾ. ಆದರೂ ಕೂಡ ವೃಶ್ಚಿಕ ಲಗ್ನದವರಿಗೆ ಒಂದಂತ ಹೇಳ್ತೇನೆ, ನೀವು ಎಷ್ಟೇ ಆದರೂ ಕೂಡ ನಿಮ್ಮ ಸರೌಂಡಿಂಗ್ಸ್ ಅಂದರೆ ಅಕ್ಕಪಕ್ಕದ ಮನೆಯವರು ಅವ್ರ ಜೊತೆಗೆ ಸ್ವಲ್ಪ ಜಾಗೃತರಾಗಿ ಯಾವತ್ತು ಇರಬೇಕಾಗುತ್ತೆ. ಯಾಕಂದರೆ ನಿಮ್ಮನ್ನು ಅವ್ರು ಕೆಳಗೆ ಹಾಕಿಯೇ ಹಾಕ್ತಾರೆ, ನಿಮಗೆ ಅವ್ರ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾರೆ, ನಿಮ್ಮ ವಿಚಾರದಲ್ಲಿ ಬ್ಯಾಡ್ ಥಿಂಗ್ಸನ್ನು ತಂದೇ ತರ್ತಾರೆ. ಒಂದಷ್ಟು ಜನರ ಜೊತೆ ನಿಮ್ಮನ್ನು ಒಂಥರ ಇನ್ಸಲ್ಟ್ ಮಾಡಲಿಕ್ಕೆ ನೋಡಿಯೇ ನೋಡ್ತಾರೆ. ಅದಕ್ಕೋಸ್ಕರ ಅವ್ರ ಜೊತೆಗೆ ಸ್ವಲ್ಪ ರಿಲೇಷನ್ಶಿಪ್ನ ಕಡಿಮೆ ಮಾಡಿ, ಅಥವಾ ನಿಮ್ಮ ಸೀಕ್ರೆಟ್ಸನ್ನು ಹೇಳಬೇಡಿ ಅಷ್ಟೇ, ಓಕೆನಾ. ಏನೇ ಮಾಡಿ ಸೀಕ್ರೆಟ್ಸ್ ಹೇಳಬೇಡಿ, ನಾರ್ಮಲ್ ಆಗಿ ಮಾತಾಡಿ, ಪರವಾಗಿಲ್ಲ. ಸೀಕ್ರೆಟ್ಸನ್ನು ಹೇಳಿದಾಗ ಪ್ರಾಬ್ಲಮ್ ಕ್ರಿಯೇಟ್. ಅದೇ ರೀತಿ ನಿಮ್ಮ ಒಡಹುಟ್ಟಿದವ್ರ ಜೊತೆಗೂ ಕೂಡ ತುಂಬ ಸೀಕ್ರೆಟ್ಸನ್ನು ಒಡಹುಟ್ಟಿದವ್ರ ಜೊತೆಗೆ ಹಂಚಿಕೊಳ್ಳುವ ಹಾಗಿಲ್ಲ, ಇಲ್ಲಾಂದರೆ ಅವ್ರು ಕೂಡ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಲ್ವಾ. ಆ್ಯಕ್ಚುಲಿ ಒಡಹುಟ್ಟಿದವ್ರ ಸಂಬಂಧ ಚೆನ್ನಾಗಿರಬೇಕಂತ ಉಂಟು, ಬಟ್ ಈ ಜಾತಕವನ್ನು ನೋಡಿದಾಗ ಏನಾಗುತ್ತೆ, ಒಡಹುಟ್ಟಿದವ್ರ ಮುಖಾಂತರ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ನಿಮ್ಮ ಆ ಒಂದು ಸೀಕ್ರೆಟ್ ವಿಚಾರಗಳನ್ನು ಅವ್ರ ಬಳಿ ಹೇಳುವ ಹಾಗಿಲ್ಲ, ಇಲ್ಲಾಂದರೆ ಅಲ್ಲಿಂದಲೂ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ, ರೈಟ್ ತಾನೆ, ಓಕೆನಾ. ವೃಶ್ಚಿಕ ಲಗ್ನದ ಇದೆಲ್ಲ ಟೆಕ್ನಿಕ್ಸನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕಾಗುತ್ತೆ, ರೈಟ್ ತಾನೆ, ಓಕೆನಾ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ, ತುಂಬ ಚೆನ್ನಾಗಿದೆ. ಹಾಗಾದರೆ ಶನಿ ಮಹಾರಾಜರು ನಾಲ್ಕನೇ ಮನೆಗೆ ಬಂದಿರೋದರಿಂದ ಡೆಫಿನೆಟಾಗಿ ನಿಮಗೆ ನಿಮ್ಮ ಒಂದು ಮನೆ ವಿಚಾರ ಜಾಗದ ವಿಚಾರದಲ್ಲಿ ಪ್ರೊಸೀಡ್ ಮಾಡಿಸಿದರೆ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರೋದು, ಓಕೆನಾ. ನೆಕ್ಸ್ಟ್ ಬಂದ್ಬೇಡ, ಈಗ ಶನಿ ಮಹಾರಾಜನ ಇಷ್ಟೇ ಸಾಕು ನಿಮಗೆ, ಬೇರೇನು ಬೇಕಾಗಿಲ್ಲ, ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ, ಓಕೆನಾ. ಆನಂತರ ಕಾರ್ಯಕ್ಷೇತ್ರ ಅದು ಇದು ಬಂದಾಗ ಪರವಾಗಿಲ್ಲ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಇರುತ್ತೆ. ಈ ಜಾತಕಕ್ಕೆ ಕಾರ್ಯಕ್ಷೇತ್ರ ಅಂತಹ ಸಮಸ್ಯೆ ಅಂತ ನನಗಂತೂ ಅನಿಸುವುದಿಲ್ಲ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರ ಚೆನ್ನಾಗಿ ಇರ್ತದೆ, ಕಾರ್ಯಕ್ಷೇತ್ರದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಹೋಗ್ತೀರಾ. ನೀವೊಂದು ಮನಸ್ಸು
ಕೊಟ್ಟು ಕೆಲಸ ಮಾಡ್ತೀರಾ, ನಿಮ್ಮ ಕೆಲಸದಲ್ಲಿ ಮಗ್ನರಾಗಿರ್ತೀರಾ, ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಇರೋದು ನಿಮಗೆ ಮದುವೆ ಜೀವನ ನಿಮ್ದು, ರೈಟ್? ನಿಮ್ಮ ವೈವಾಹಿಕ ಜೀವನ ನಿಮಗೆ ಪ್ರಾಬ್ಲಮ್ ಆಗಿರುವಂಥ, ವೈವಾಹಿಕ ಜೀವನದಲ್ಲಿ ಕಮ್ಯುನಿಕೇಷನ್ ಸರಿ ಇರುವುದಿಲ್ಲ, ಅದರಲ್ಲಿ ಭಾಗ್ಯ ಮುಂದುವರಲಿಕ್ಕೆ ಬಿಡುವುದಿಲ್ಲ, ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ನೀವು ಹೇಗೆ ಬೇಕಾದ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಒಂದು ಭಾಗ್ಯ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಅದರಲ್ಲಿ ಕೂಡ ಮುಖ್ಯವಾಗಿ ಏನಾಗುತ್ತೆ, ವೃಶ್ಚಿಕ ಲಗ್ನದವರಿಗೆ ಮಕ್ಕಳಾದ ನಂತರ, ಅವರಿಗೆ ಮಕ್ಕಳಾಗಬೇಕು, ಮಕ್ಕಳಾದ ನಂತರ ಅವರ ಜೀವನ ಒಂಥರ ಸುಸೂತ್ರವಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಸ್ನೇಹಿತರ ಮುಖಾಂತರ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ಅಥವಾ ಅವರ ಸಪೋರ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಮಕ್ಕಳು ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರ ಮಕ್ಕಳು ವಿದೇಶಕ್ಕೆ ಹೋಗುವಂಥ ಯೋಗ, ನಿಮ್ಮಿಂದ ದೂರ ಹೋಗುವಂಥ ಯೋಗ, ಅಲ್ಲಿ ಹೋಗಿ ಬದುಕನ್ನು ಕಟ್ಟಿಕೊಳ್ತಾರೆ. ಆನಂತರ ಅವರ ಮುಖಾಂತರ ಅವರಿಗೆ ಬೇಕಾಗಿ ನೀವು ಬದುಕ್ತೀರಾ, ಅವರ ಮುಖಾಂತರ ನಿಮ್ಮ ಬದುಕು ಚಾಲನೆಯಲ್ಲಿರ್ತದೆ, ರೈಟ್ ತಾನೆ? ಮದುವೆಯಾದ ನಂತರ ಮಕ್ಕಳಾಗಬೇಕು, ನೀವು ಮಕ್ಕಳಾದ ನಂತರ ಒಂದು ಸ್ಟೆಬಿಲಿಟಿಯನ್ನು ಅನುಭವಿಸ್ತೀರಾ ನೀವು, ಪರವಾಗಿಲ್ಲ. ಬಾಕಿ ಏನಾಗುತ್ತಾ ಆಗುತ್ತೆ, ಸ್ಟೆಬಿಲಿಟಿ ಮಾತ್ರ ಬರುವುದು ನಿಮ್ಮ ಮಕ್ಕಳಾದ ನಂತರನೇ. ಆ ಮಕ್ಕಳಾದ ನಂತರನೇ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳಿದ್ರೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ, ರೈಟ್? ತನಕ ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಗುರು ಮಹಾರಾಜರು ಏನು ಮಾಡ್ತಾರಪ್ಪ ಅಲ್ವಾ, ಗುರು ಮಹಾರಾಜರು ವಿಶೇಷವಾಗಿ ನಿಮ್ಮ ಜಾತಕದ 5ನೇ ಮನೆಗೆ ಬಂದಿದ್ದಾರೆ. ಲಗ್ನದಿಂದ ರಾಶಿಯಿಂದ 5ನೇ ಮನೆಯಲ್ಲಿದ್ದಾರೆ. ಚಂದ್ರನಿರುವ ರಾಶಿ ಅಂದರೆ ಚಂದ್ರ ನಿಮ್ಮ ವೃಶ್ಚಿಕ ರಾಶಿಯಲ್ಲಿದ್ದರೆ ಅಲ್ಲಿಂದ 5ನೇ ಮನೆಯಲ್ಲಿ ಗುರು, ಲಗ್ನದಿಂದ ಕೂಡ 5ನೇ ಮನೆಯಲ್ಲಿ ಗುರು. 5ನೇ ಮನೆ ಗುರುವನ್ನು ಬಹಳ ಫೇವರಬಲ್ ಅಂತ ಕರೆದಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಗುರುಬಲ ಬಂದಿದೆ, ಗುರುವಿನ ಕೃಪೆ ಬಂದಿದೆ, ಗುರು ಮಹಾರಾಜರಿಂದ ಕೃಪೆ ಬಂದಿದೆ ನಿಮಗೆ, ರೈಟ್ ತಾನೆ? ಓಕೆ, ಹಾಗಾದರೆ ಲೈಫ್ ಎಂಜಾಯ್ ಮಾಡ್ಬೋದು ತಾನೆ. ಈಗ 1 ವರ್ಷಗಳ ಕಾಲ ಗುರು ಮಹಾರಾಜ ಅಲ್ಲಿರುವುದರಿಂದ ಡೆಫಿನೆಟ್ಟಾಗಿ ನಿಮಗೆ ಏನೆಲ್ಲ ಒಂದು ಏನೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ಬಾಕಿ ಇದೆ, ಅಥವಾ ನಿಮಗೆ ಯಾವ ಅಚೀವ್ಮೆಂಟ್ ಬೇಕು, ಅಥವಾ ಯಾವ ಕೆಲಸ ಕಾರ್ಯಗಳಲ್ಲಿ ಮುಂದುವರಲಿಕ್ಕೆ ಆಸೆ ಇದೆ ನಿಮಗೆ, ಏನೆಲ್ಲ ಇಚ್ಛೆ ಉಂಟು, ಆ ಇಚ್ಛೆಗಳನ್ನು ಗುರು ಮಹಾರಾಜ ಪೂರ್ತಿ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಇರ್ಬೋದು, ಅಥವಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮ್ಮ ಮಕ್ಕಳಿಗೆ, ಅಥವಾ ನಿಮಗೆ ಕೂಡ ಯೋಗ್ಯ ವಯಸ್ಕರಾಗಿದ್ದೀರಾ, ಯಾರು ನಮ್ಮ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರು ಯೋಗ್ಯ ವಯಸ್ಕರಾಗಿದ್ದೀರಾ, ಅದರಲ್ಲೂ ಕೂಡ 22-29 ಏಜ್ ಸೀರೀಸ್ ನಿಮಗೆ ನಡೀತಾ ಉಂಟು, ಅಲ್ವಾ? 20-29 ಏಜ್ ಸೀರೀಸ್ ನಡೀತಾ ಉಂಟು ಅಂತಾದಾಗ ಡೆಫಿನೆಟ್ ಆಗಿ ನಿಮಗೆ ಒಂದು ಮದುವೆ ಯೋಗ ಕ್ರಿಯೇಟ್ ಆಗಿದೆ. ಅದು ಕೂಡ ಹೇಗೆ, ನೀವು ಇಷ್ಟಪಟ್ಟವರ ಜೊತೆಗೆ ನಿಮ್ಮ ಮದುವೆ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಅದು ತುಂಬ ಚೆನ್ನಾಗಿ ಅದು ಕೆಲಸ ಮಾಡ್ತೇವೆ, ರೈಟ್? ಏನೋ ಏನೋ ಅರ್ಥ ಆಯ್ತಾ ನಿಮಗೆ? ಸೊ ಇದು ವಿಶೇಷವಾಗಿರುವಂಥದ್ದು ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ, ಅಥವಾ ನಿಮಗೆ ಮದುವೆಯಾಗಿ ಮಕ್ಕಳಾಗಿದ್ದಾರೆ ಅಂದಾಗ ಮಕ್ಕಳಿಗೆ ಸಂಬಂಧ ಪರವಾಗಿಲ್ಲ, ಇನ್ನು ಮಕ್ಕಳು ಕೂಡ ಯೋಗ್ಯ ವಯಸ್ಕರಾಗಿದ್ದಾರೆ ಅಂದಾಗ ಅವರಿಗೆ ವಿದೇಶಕ್ಕೆ ಹೋಗುವಂಥ ಯೋಗ, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಬರುವಂಥ ಎಲ್ಲ ಯೋಗಗಳನ್ನು ಕೂಡ ಅದು ತೋರಿಸ್ತಾ ಉಂಟು, ರೈಟ್? ತಾನೆ? ಓಕೆ, ನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ? ಗೊತ್ತಾಯಿತು. ಈಗ ಈ ಶನಿ ಮಹಾರಾಜರದ್ದು ಒಂದು ವಿಚಾರ ಬಿಟ್ಟುಬಿಟ್ಟೆ, ಓಕೆ? ಅಲ್ಲೇನಾಗುತ್ತೆ, ಶನಿ ಮಹಾರಾಜರ ದೃಷ್ಟಿ, ನಾನು ನಿನ್ನೆ ಕೂಡ ಹೇಳಿದ್ದೇನೆ ದೃಷ್ಟಿ, ಓಕೆ? ಇಲ್ಲಿ ಏನು ಮಾಡ್ತಾರೆ, ಶನಿ ಮಹಾರಾಜರು 4ನೇ ಮನೆಯಲ್ಲಿ ಕೂತ್ಕೊಂಡು ತನ್ನ 3ನೇ ದೃಷ್ಟಿಯಿಂದ 6ನೇ ಮನೆಯನ್ನು ನೋಡ್ತಾರೆ, 7ನೇ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡ್ತಾರೆ, ಆನಂತರ 10ನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದಾರೆ, ಅಲ್ವಾ? ಇದರ ಬಗ್ಗೆ ನಿನ್ನೆ ಮೇ ಬಿ ಹೇಳಿಕೊಟ್ಟಿದ್ದೇನೆ ನಿಮಗೆ. 6ನೇ ಮನೆಯಲ್ಲಿರುವಾಗ ಸ್ವಲ್ಪ ಸಾಲ ಸೋಲದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಸಾಲ ಸಿಗುವಾಗ ಲೇಟ್ ಆಗ್ಬೋದು, ಸಾಲದಲ್ಲಿ ಮೋಸ ಆಗ್ಬೋದು, ಅಥವಾ ಇಂತಿಷ್ಟು ನನಗೆ ಹಣ ಕೊಡಿಪ್ಪ ನಿಮ್ಮ ಲೋನ್ ಮಾಡಿಕೊಡ್ತೇನೆ ಹಾಗೆ ಹೇಗೆ ಅಂತೇಳಿ ನಿಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಲ್ವಾ ಫಿಟ್ಟಿಂಗ್ ಇಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ಆರೋಗ್ಯದ ವಿಚಾರವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ಶನಿ ಮಹಾರಾಜ 7ನೇ ದೃಷ್ಟಿಯಿಂದ ನಿಮ್ಮ ಕಾರ್ಯಕ್ಷೇತ್ರವನ್ನು ನೋಡ್ತಾ ಇದ್ದಾರೆ, ಅದು ಪರವಾಗಿಲ್ಲ ಅಂತ ಹೇಳಿ. ಕಾರ್ಯಕ್ಷೇತ್ರದಲ್ಲಿ ಯಾವುದ್ರ ಬಗ್ಗೆ ತುಂಬ ಜಂಜಾಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನನಗೆ ಆ ಉನ್ನತ ಮಟ್ಟ ಬೇಕು, ಸ್ಟೇಟಸ್ ಬೇಕು, ಅಧಿಕಾರ ಬೇಕು, ಟ್ರಾನ್ಸ್ಫರ್ ಆಗಬೇಕು, ಇಂಥದ್ದೆಲ್ಲ ಒಂದು ಯೋಚನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಅದು ಕೂಡ ಸಫಲತೆಯನ್ನು ಪಡೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಒಂದೊಳ್ಳೆಯ ಕರೇಜ್, ಒಂದೊಳ್ಳೆಯ ಆ ಒಂದು ಮೆಂಟಾಲಿಟಿಯನ್ನು ಇಟ್ಕೊಂಡು ಹೋಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ, ಓಕೆನಾ? ರೈಟ್, ಗೊತ್ತಾಯಿತು. ನೆಕ್ಸ್ಟ್ ಶನಿ ಮಹಾರಾಜರು ಏನು ಮಾಡ್ತಾರೆ, 10ನೇ ದೃಷ್ಟಿಯಿಂದ ಲಗ್ನವನ್ನೇ ನೋಡ್ತಾ ಇದ್ದಾರೆ. ಅಲ್ಲಿ ಮೊದಲೇ ವೃಶ್ಚಿಕ ರಾಶಿ ಇದೆ. ಸೊ ಅದರ ಮುಖಾಂತರ ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಿ ಬಾಡಿಯ ಯಾವುದಾದ್ರೂ ಒಂದು ಪಾರ್ಟಲ್ಲಿ ಆಪರೇಷನ್ ಆಗುವಂಥ ಯೋಗಗಳು ಕಂಡು ಬರ್ತಾ ಉಂಟು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಪರೇಷನ್ ಆಗಲೇಬೇಕಂದ್ರೆ ಖಂಡಿತ ಮಾಡಿಸ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಅದು ಕ್ಲಿಯರ್ ಆಗುತ್ತೆ, ನಿಮಗೆ ಕ್ಯೂರ್ ಆಗುತ್ತೆ, ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ತುಂಬ ಒಳ್ಳೆ ರೀತಿಯ ಕೆಲಸ ಅಂತೂ ಮಾಡಿ ಮಾಡಿ, ಓಕೆನಾ? ಹಾಗಾದರೆ ಶನಿ ಮಹಾರಾಜರ ದೃಷ್ಟಿಯಲ್ಲಿ ಉಂಟು, ಅಲ್ಲಿ ನಿಮ್ಮ ಫೋಕಸ್ ಆಗುತ್ತೆ, ಅಲ್ಲಿ ನೀವು ಫೋಕಸ್ ಆಗಿಬಿಡ್ತೀರಾ, ಅಲ್ಲಿ ನೀವು ಫೋಕಸ್ ಮಾಡಬೇಕಂತ ಶನಿ ಮಹಾರಾಜರು ಹೇಳ್ತಾ ಇದ್ದಾರೆ. ಏ, ನಾನು 4ನೇ ಮನೇಲಿ ಕೂತಿದ್ದೀನಪ್ಪ, ಮನೆ ಕನ್ಸ್ಟ್ರಕ್ಷನ್ ಮಾಡೋ ಯೋಗ ಅಂತೂ ನಿಮಗೆ ಕೊಡ್ತೇನೆ, ಅದಂತೂ ಮಾಡ್ತೀಯ ನೀನು, ಬಟ್ ನನ್ನ ದೃಷ್ಟಿ ನಿನ್ನ 6ನೇ ಮನೆಗಿದೆ. ಸೊ ರೋಗ ಋಣ ರಿಪು, ರೈಟ್ ತಾನೆ? ಹಾಗಾದರೆ ರೋಗ ಋಣ ರಿಪು ಯಾವುದರಿಂದ ಬರ್ಬೋದು, ಏನಾದರೂ ಹೊಸ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ರೋಗ ಋಣ ರಿಪು ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ, ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿಪ್ಪ, ಸೊ ತುಂಬ ಚೆನ್ನಾಗಿರುತ್ತೆ, ಓಕೆನಾ? ರೈಟ್, ಗೊತ್ತಾಯಿತು. ಸೊ ಇದೆಲ್ಲ ವಿಚಾರಗಳಂತ ಹೇಳ್ತೇನೆ, ಓಕೆನಾ? ಅದೇ ರೀತಿ ನಮ್ಮ ಗುರು ಮಹಾರಾಜರು ಅಲ್ಲ, ವೃಶ್ಚಿಕ ಲಗ್ನಕ್ಕೆ 5ನೇ ಮನೆಯಲ್ಲಿ ಬಂದಿದ್ದಾರೆ. ಸೊ ಗುರುಬಲ ಬಂತು ಅಂತ ಅರ್ಥ. ಗುರು ಮಹಾರಾಜರು ಏನು ಮಾಡ್ತಾರೆ, ಗುರು ಮಹಾರಾಜರು ತನ್ನ ಒಂದು
ತನ್ನ ಒಂದು 5ನೇ ದೃಷ್ಟಿಯಿಂದ ಭಾಗ್ಯಸ್ಥಾನ ನೋಡ್ತಾ ಇದ್ದಾರೆ, 7ನೇ ದೃಷ್ಟಿಯಿಂದ ಲಾಭಸ್ಥಾನ ನೋಡ್ತಾ ಇದ್ದಾರೆ, ತನ್ನ ಒಂದು 9ನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದಾರೆ. ಹಾಗಾದರೆ ಇಲ್ಲೇನಾಯಿತು, ನಿಮ್ಮ ಭಾಗ್ಯಸ್ಥಾನ, ನಿಮ್ಮ 11th ಅಂದರೆ 11ನೇ ಮನೆ ಮತ್ತು ಲಗ್ನ, ಇದು ಮೂರು ಕೂಡ ಏನಾಯಿತು ಇನ್ಫ್ಲುಯೆನ್ಸ್ಗೆ ಒಳಗಾಯಿತು. ಹಾಗಾದರೆ ಏನಾಯ್ತು ಈಗ, ಏನು ನಿಮಗೆ ಯೋಗ್ಯ ವಯಸ್ಕರಿಗೆ ಏನೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು, ಇನ್ನಷ್ಟು ಕಲಿಯಬೇಕನ್ನೋ ತೀವ್ರ ಇಚ್ಛೆ ಇದೆ, ಅಥವಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿದೇಶಕ್ಕೆ ಹೋಗಬೇಕನ್ನುವಾಗ ಅದು 100% ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆ ಒಂದು ಕಂಡೀಷನ್ ನಿಮ್ಮ ಜಾತಕದಲ್ಲಿ ಗುರು ಅಫ್ಲಿಕ್ಷನ್ನಲ್ಲಿ ಇರಬಾರ್ದು. ಓಕೆ, ನಾವು ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಗುರು ಅಫ್ಲಿಕ್ಷನ್ನಲ್ಲಿ ಇರಬಾರ್ದು, ಪೀಡಿತನಾಗಿರಬಾರ್ದು, ಪೀಡಿತನಾಗಿದ್ದಾಗ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು. ಆ ಮೂಮೆಂಟಲ್ಲಿ ನೀವು ಆ ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಫಲಿಗೆ ಡೆಫಿನೆಟಾಗಿ ಕೊಡೋದು. ಇಲ್ಲಾಂದರೆ ಗೋಚರದಲ್ಲಿ ನೋಡಿ ಏನಾಗುತ್ತೆ, ಈ ಫಲ ಯಾರಿಗೆಲ್ಲ ಸಿಗ್ತದೆ, ಯಾರಿಗೆಲ್ಲ ಶನಿದೇಶ ಶನಿಭುಕ್ತಿ ಶನಿ ಅಂತರ, ಗುರುದೇಶ ಗುರುಭುಕ್ತಿ ಗುರುವಿನ ಅಂತರ, ಅಥವಾ ಶುಕ್ರದೇಶ ಶುಕ್ರಭುಕ್ತಿ ಶುಕ್ರನ ಅಂತರ, ಅಥವಾ 20-29 ಏಜ್ ಸಿರೀಸ್, 30-39 ಏಜ್ ಸಿರೀಸ್ ನಡೀತಾ ಉಂಟು ಯಾರಿಗೆಲ್ಲ, ಅವರಿಗೆಲ್ಲ ಒಳ್ಳೆ ರಿಸಲ್ಟ್ ಇರ್ತದೆ. ರೈಟಾ? ತೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರ. ಅನಂತ 50-59, 20-29 ಏಜ್ ಸಿರೀಸ್ ಯಾರಿಗೆಲ್ಲ ನಡೀತಾ ಉಂಟು ಅವ್ರಿಗೆಲ್ಲರಿಗೂ ಕೂಡ ಬಹಳ ಒಳ್ಳೆಯ ಒಂದು ಫಲಾಫಲಗಳನ್ನು ಗುರು ಮಹಾರಾಜ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅಪ್ಪ ಆಲ್ರೆಡಿ ಬಂದುಬಿಟ್ಟಿದ್ದಾನೆ ಮೀನರಾಶಿಗೆ. ಸೊ ಅದನ್ನು ನೀವು ಮ್ಯಾನಿಫೆಸ್ಟೇಷನ್ಗೆ ತರ್ಬೋದು, ಅಥವಾ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಗುರು ಮಹಾರಾಜರ ನೇರ ದೃಷ್ಟಿ ಎಲ್ಲಿರ್ತದೆ, ಕರ್ಕಾಟಕ ರಾಶಿ ಮೇಲೆ. ಭಾಗ್ಯಸ್ಥ ಅಂದರೆ ಕರ್ಕಾಟಕ ರಾಶಿ ಇದೆ. ರೈಟ್ ತಾನೆ? ಕರ್ಕಾಟಕ ರಾಶಿ ನಿಮಗೆ ಬಾಧಾ ರಾಶಿ ಕೂಡ, ಬಟ್ ಗುರು ಈಗ ಬಂದಿದ್ದಾನೆ ಅಂದಾಗ ಬಾಧೆ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಮನೆ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆ ಭಾಗ್ಯವನ್ನು ಗುರು ಮಹಾರಾಜರು ಕ್ರಿಯೇಟ್ ಮಾಡಿದ್ದಾರೆ, ಶನಿ ಮಹಾರಾಜರು ಅದನ್ನು ಮಾಡಿಸ್ತಾ ಇದ್ದಾರೆ, ಮ್ಯಾನಿಫೆಸ್ಟೇಷನ್ಗೆ ತರ್ತಾ ಇದ್ದಾರೆ. ಹಾಗಾದರೆ ನಿಮಗೆ ಮನೆ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ. ರೈಟಾ? ಸೊ ತುಂಬ ಎಂಜಾಯ್ ಮಾಡ್ತೀರ, ತುಂಬ ಚೆನ್ನಾಗಿರ್ತೀರ, ಮಾಡಿ ನೋಡಿ ಅಂತ ಹೇಳ್ತೇನೆ. ರೈಟ್ ತಾನೆ? ಓಕೆನಾ? ಆನಂತರ ನಿಮ್ಮ ತಾಯಿಗೆ ಇಷ್ಟೋರಿಗೆ ಏನು ಸಮಸ್ಯೆ ಉಂಟು, ಆರೋಗ್ಯದ ಸಮಸ್ಯೆ ಉಂಟು, ಆರೋಗ್ಯದ ಸಮಸ್ಯೆಯಲ್ಲಿ ಕೂಡ ಒಂದು ನಿವಾರಣೆ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ, ಮಾನಸಿಕ ನೆಮ್ಮದಿಯನ್ನು ವಿಶೇಷ ರೀತಿಯಲ್ಲಿ ನೀವು ಪಡ್ಕೊಳ್ತೀರಂತ ಮತ್ತೊಂದು ಇಂಡಿಕೇಷನ್ ಇದೆ. ನಿಮ್ಮ ಒಡ ಹುಟ್ಟಿದವರಿಗೆ ಯಾರಿಗಾದರೂ ಕೂಡ ವೈವಾಹಿಕದೊಂದು ಸುಖವಿಲ್ಲ, ಅಥವಾ ಮದುವೆ ಆಗಿಲ್ಲ, ಅಥವಾ ವೈವಾಹಿಕ ಜೀವನದಲ್ಲಿ ವ್ಯತ್ಯಾಸ ಬರ್ತಾ ಉಂಟು ಅಂತಾದಾಗ ಕೂಡ ನಿಮ್ಮ ಒಡ ಹುಟ್ಟಿದವರಿಗೆ ವೈವಾಹಿಕ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳುವಂಥದ್ದು ಬರುವಂತಹ ಸಾಧ್ಯ ತೀರಾ ತೀರಾ ಜಾಸ್ತಿ. ಓಕೆ, ನಾವು ಗೊತ್ತಾಯ್ತು. ಅದೇ ರೀತಿ ಶನಿ ಮಹಾರಾಜರು ತನ್ನ ಒಂದು 7ನೇ ದೃಷ್ಟಿಯಿಂದ, ಸಾರಿ, ಗುರು ಮಹಾರಾಜರು ತನ್ನ ಒಂದು 7ನೇ ದೃಷ್ಟಿಯಿಂದ ಲಾಭಸ್ಥಾನವನ್ನು ನೋಡ್ತಾ ಇದ್ದಾರೆ. ಲಾಭಸ್ಥಾನದಲ್ಲಿ ಕನ್ಯಾ ರಾಶಿ ಇದೆ. ರೈಟ್ ತಾನೆ? ಲಾಭಸ್ಥಾನದ ಯಾವ ರಾಶಿ ಇದೆ? ಕನ್ಯಾ ರಾಶಿ ಇದೆ. ಆತ ಏನು ಮಾಡ್ತಾನೆ ಅಂದರೆ, ನಿಮಗೆ ಎಲ್ಲೊಂದು ಕಡೆ ಗುರು ಹಿರಿಯರನ್ನು ಬರತಕ್ಕಂಥ ಪ್ರಾಪರ್ಟಿಯಲ್ಲಿ ಡಿಸ್ಪ್ಯೂಟ್ ಇದೆ, ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಬರ್ತಾ ಇಲ್ಲ, ಯಾರೋ ತೊಂದರೆ ಕ್ರಿಯೇಟ್ ಮಾಡಿದ್ದಾರೆ ಅಂದಾಗ ಡೆಫಿನೆಟಾಗಿ ಆ ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಗುರು ಮಹಾರಾಜರು ಈಗ ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ. ಓಕೆನಾ? ಸೊ ಗುರು ಮಹಾರಾಜರ ಸಹಾಯದಿಂದ ಅಲ್ಲಿಂದ ಆ ಒಂದು ಪ್ರಾಪರ್ಟಿ ಡೀಲ್ ಆಗಬೇಕು, ಅಥವಾ ಪ್ರಾಪರ್ಟಿ ಬಟವಾಡೆ ಆಗಬೇಕು, ಅಥವಾ ಪ್ರಾಪರ್ಟಿ ಬರಬೇಕು, ಅಥವಾ ಪ್ರಾಪರ್ಟಿಯಲ್ಲಿ ಇಷ್ಟೋರಿಗೆ ಡಿಸ್ಪ್ಯೂಟ್ ಇತ್ತು, ಕೋರ್ಟ್ ಕಚೇರಿ ಇತ್ತು, ಪೇಪರ್ ವರ್ಕ್ ಪ್ರಾಬ್ಲಮ್ ಇತ್ತು ಅಂದಾಗ ಆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುವಂತಹ ಯೋಗ ಭಾಗ್ಯ ಈ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ತುಂಬ ಚೆನ್ನಾಗಿರ್ತದೆ, ಎಂಜಾಯ್ ಮಾಡಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ರೈಟಾ? ಸೊ ಅದಕ್ಕೆ ಅದರ ಜೊತೆಗೆ ಯಾರ ಜೊತೆಯಲ್ಲಿ ಇಷ್ಟೋರಿಗೆ ನಿಮ್ಮ ಮನೆಯ ಹಿರಿಯವರ ಜೊತೆಗೆ, ರೈಟ್ ತಾನೆ, ನಿಮ್ಮ ಮನೆ ಹಿರಿಯರು ಯಾರ ಜೊತೆಗೆಲ್ಲ ಇಷ್ಟೋರಿಗೆ ಡಿಸ್ಪ್ಯೂಟ್ ಇತ್ತು, ಅವ್ರ ಜೊತೆಗೆ ಏನು ನಿಮಗೆ ಒಂಥರ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಇತ್ತು, ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ. ಸೊ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಿ. ಅದೇ ರೀತಿ ಗುರು ಮಹಾರಾಜರು ಏನು ಮಾಡ್ತಾರೆ, ತನ್ನ ಒಂದು 9ನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದಾರೆ. ಲಗ್ನ ಅಂದ್ರೇನು? ಸ್ವಯಂ ನಾವೇ, ರೈಟ್ ತಾನೆ, ನಮ್ಮ ಸ್ವಯಂ ನಾವು ಮತ್ತು ನಮ್ಮ ತಲೆಯ ಪಾರ್ಟ್. ಸೊ ಇಲ್ಲಿ ಏನಾಗುತ್ತೆ, ವಿಶೇಷವಾಗಿ ಎಲ್ಲೊಂದು ಕಡೆ ನಿಮಗೆ ಆರೋಗ್ಯದ ಸಮಸ್ಯೆ ಉಂಟು, ಹೆಲ್ತ್ ರಿಲೇಟೆಡ್ ತುಂಬ ಇಶ್ಯೂಸ್ ಇದೆ, ಅಥವಾ ಬೇರೆ ಬೇರೆ ರೀತಿ ಏನೋ ಸಮಸ್ಯೆಗಳುಂಟು, ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಗುರು ಮಹಾರಾಜರು ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ. ರೈಟ್ ತಾನೆ? ಅದನ್ನು ನೀವು ಸ್ನೇಹಿತರ ಮುಖಾಂತರ, ಮಕ್ಕಳ ಮುಖಾಂತರ ಖಂಡಿತವಾಗಿ ನಿವಾರಣೆ ಮಾಡ್ಕೊಳ್ಳುವಂಥ ಯೋಗ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಗುರು ಮಹಾರಾಜ ನಿಮಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾರೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ಒಂದೊಳ್ಳೆ ಪೀರಿಯಡ್ ಬಂದು ನಿಂತಿದೆ ಅಂತ ಹೇಳ್ಬೋದು. ಯಾಕಂದರೆ ರಾಹು ಮಹಾರಾಜರು 6ನೇ ಮನೆಯಲ್ಲಿ, 6ನೇ ಮನೆ ರಾಹು ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಅದು ಉಪಚಯ ಸ್ಥಾನ, ಉಪಚಯ ಸ್ಥಾನದಲ್ಲಿ ಕ್ರೂರ ಗ್ರಹಗಳ ಉಪಸ್ಥಿತಿ ಇಸ್ ದ ಮಚ್ ಬೆಟರ್, ತುಂಬ ಒಳ್ಳೆ ರಿಸಲ್ಟನ್ನು ಆತ ಕೊಟ್ಟೇ ಕೊಡ್ತಾನೆ ಅಂತ ಇಂಡಿಕೇಷನ್ ಇದೆ. ಅದರಿಂದಾಗಿ ರಾಹು ಮಹಾರಾಜರು 6ನೇ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಶನಿ ಗುರು ಮಹಾರಾಜರು ಎಲ್ಲೊಂದು ಕಡೆ 5ನೇ ಮನೆಯಲ್ಲಿ ಇದ್ದುಕೊಂಡು ನಿಮಗೆ ಗುರುಬಲವನ್ನು ಕೊಡ್ತಾ ಇದ್ದಾರೆ. ಶನಿ ಮಹಾರಾಜರು 4ನೇ ಮನೆಯಲ್ಲಿ, ಆ್ಯಕ್ಚುಲಿ ಶನಿ ಮಹಾರಾಜನಿಗೆ 4ನೇ ಮನೆ ಒಳ್ಳೆ ರಾಶಿ ಅಂತೂ ಒಳ್ಳೆಯ ಭಾವ ಅಂತೂ ಖಂಡಿತ ಅಲ್ಲ, ಬಟ್ ಆತ ಓನ್ ಹೌಸಲ್ಲಿದ್ದಾರೆ. ಆನಂತರ ಕುಜನ್ ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾರೆ. ಕುಜ ಮತ್ತು ಒಂದು ಕುಜ ಮತ್ತು ಶನಿಯ ಕಾಂಬಿನೇಷನ್ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಅದು ಕನ್ಸ್ಟ್ರಕ್ಷನ್ ಮಾಡಿಸುವಂಥದ್ದಾಗಿರುತ್ತೆ. ಹಾಗಾದರೆ ಮನೆ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರೊಸೀಡ್ ಆಗ್ತೀರಾ, ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂತ ಇಂಡಿಕೇಷನ್ ಇದೆ. ಸೊ ಅದನ್ನು ಬೇಕಾದ್ರೆ ನೀವು ಮಾಡಿ ನೋಡ್ಬೋದು. ಆನಂತರ ಬಾಕಿ ಎಲ್ಲ ಪ್ರಿಡಿಕ್ಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡ್ಕೊಳ್ಳಿ, ಒಂದು ವರ್ಷದೊಳಗೆ ಏನೆಲ್ಲ ಬದಲಾವಣೆಗಳು ಬರ್ತವೆ, ಇಷ್ಟವರಿಗೆ ಏನೆಲ್ಲ ಸಂಕಟ ಪಡ್ತಾ ಇದ್ದೀರಾ, ಆ ಸಂಕಟದಿಂದ ಹೇಗೆ ಪಾರಾಗಿ ಬರ್ತೀರಿ ಎಂಬುದನ್ನು ಖಂಡಿತ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ನೆನಪಿಟ್ಕೊಳ್ಳಿ, ಜಾತಕದಲ್ಲಿ ಗ್ರಹಗತಿಗಳು ಹೇಗೆ ಚೇಂಜ್ ಆಗ್ತಾ ಹೋಗ್ತವೆ, ನಿಮ್ಮ ದಶಾಭುಕ್ತಿ ಅಂತರಗಳು ಹೇಗೆ ಚೇಂಜ್ ಆಗ್ತಾ ಹೋಗ್ತವೆ, ಅದೇ
ಅದೇ ರೀತಿಯಾದಂಥ ರಿಸಲ್ಟನ್ನು ನಾವು ಪಡಿಬೇಕಾಗುತ್ತೆ. ಅದು ಅದು ಇಷ್ಟ ಉಂಟು ಇಷ್ಟ ಇಲ್ಲ ಎರಡರಲ್ಲೂ ಪಡಿಬೇಕಾಗುತ್ತೆ. ಅದರ ಜೊತೆಗೆ ಏನು ಕರ್ಮ ಮಾಡಿದಿರಾ ಕರ್ಮದ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಒಂದೊಳ್ಳೆ ಕೆಟ್ಟ ರಿಸಲ್ಟ್ ಕೂಡ ಬರೋಕ್ಕೆ ಅದರಿಂದ ಶುರುವಾಗಿದೆ. ಅದಕ್ಕೋಸ್ಕರ ಇವತ್ತಿಂದೇ ನಿಮ್ಮ ಒಂದು ಲೈಫನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿರುವುದಂತೂ ಇಷ್ಟೇ, ಯಾರಿಗೂ ತೊಂದರೆ ಕೊಡಬೇಡಿ ಅಷ್ಟೇ. ರೈತನೇ ಯಾರಿಗೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಬಟ್ ಓಕೆ, ಪರವಾಗಿಲ್ಲ. ಈಗ ವೃಶ್ಚಿಕ ಲಗ್ನದ ಬಗ್ಗೆ ತಕ್ಕ ಮಟ್ಟಿಗೆ ನಿಮಗೆ ವಿಚಾರ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ. ನಮ್ಮ ಧನುರ್ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ಧನುರ್ಲಗ್ನ ನೈಸರ್ಗಿಕ ಜನ್ಮಕುಂಡಲಿಯ ಭಾಗ್ಯಸ್ಥಾನ ಲಗ್ನದಲ್ಲಿದೆ. ಓಕೆನಾ? ನೈಸರ್ಗಿಕ ಜನ್ಮ ಅಂದರೆ ಕಾಲಪುರುಷನ ಕುಂಡಲಿಯ ಭಾಗ್ಯಸ್ಥಾನ ಲಗ್ನಕ್ಕೆ ಬಂದುಬಿಟ್ಟಿದೆ ಅಲ್ವಾ? ಸೊ ಓಕೆ, ಇವರ ಹೋದ ಜನ್ಮದ ಕರ್ಮದ ಫಲವನ್ನು ಅನುಭವಿಸ್ತಾರೆ ಈ ಜನ್ಮದಲ್ಲಿ. ಅದರ ಜೊತೆಗೆ ಇವರಿಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ತಂದೆಯ ಸಪೋರ್ಟ್ ವಿಶೇಷ ರೀತಿಯಲ್ಲಿ ಇರ್ತದೆ. ಇವರಿಗೆ ತಂದೆ ತುಂಬ ಸಪೋರ್ಟ್ ಮಾಡ್ತಾರೆ. ತಂದೆ ಏನಾದರೂ ಆಸ್ತಿ ಪಾಸ್ತಿ ಮಾಡಿಟ್ಟು ಹೋಗ್ಬೋದು, ತಂದೆಯ ಮುಖಾಂತರ ಸಪೋರ್ಟ್, ತಂದೆ ಎಲ್ಲಿವರೆಗೆ ಇರ್ತಾರೆ ಇವರಿಗೆ ಅಂತ ಸಮಸ್ಯೆ ಆಗಲ್ಲ. ತಂದೆ ಸಪೋರ್ಟ್ ಮಾಡ್ತಾರೆ ಮಾಡಲ್ಲ ವಿಷಯ ಬೇರೆ, ತಂದೆ ಇರುವವರಿಗೆ ಇವರಿಗೆ ಅಂತೂ ಪ್ರಾಬ್ಲಮ್ ಆಗಲ್ಲ, ಇವರು ಎಂಜಾಯ್ ಮಾಡ್ತಾರೆ. ಒಂದು ವೇಳೆ ತಂದೆಯ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೆ ಮತ್ತೆ ಸಮಸ್ಯೆ ಆಗ್ಬೋದು, ರೈಟಾ? ಇಂಥ ಪರಿಸ್ಥಿತಿ. ಓಕೆ, ನೋಡ್ಕೊಳ್ಳಿ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಇವ್ರಿಗೇನಾಗುತ್ತೆ, ಇವರು ಯಾವತ್ತೂ ಕೂಡ ಹೋರಾಟ ಮಾಡುವವರಾಗಿರ್ತಾರೆ. ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡುವಂಥ ವ್ಯಕ್ತಿಗಳೇ ಧನುರ್ಲಗ್ನ ಧನುರಾಶಿಯವರು. ಇವರಿಗೆ ಹೋರಾಟ ಅಂತೂ ಇದ್ದೇ ಇರ್ತದೆ, ರೈಟ್ ತಾನೆ? ಯಾವಾಗಲೂ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲಾಂದರೆ ಇವರನ್ನು ಇರಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಪರಿಸ್ಥಿತಿ, ರೈಟ್ ತಾನೆ? ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಈ ಧನುರ್ಲಗ್ನ ಧನುರಾಶಿಯವರಿಗೆ ಅಲ್ವಾ ಹೋರಾಟ ಅಂದರೆ, ಇವರು ಯುದ್ಧ ಭೂಮಿಯಲ್ಲಿ ನಿಂತುಕೊಂಡ ಹಾಗೆ ಯಾವತ್ತಿದ್ರು ಕೂಡ ಇವರ ಸರೌಂಡಿಂಗಲ್ಲಿ ಎಲ್ಲ ಅಂಥ ಘಟನೆಗಳು ಘಟಿಸ್ತಾ ಇರ್ತವೆ. ಇವರಿಗೆ ಅದನ್ನೆಲ್ಲ ಎದುರಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಒಂದು ಮನೆಯಲ್ಲಿದ್ದರೂ ಕೂಡ ಅಷ್ಟೇ, ಅಲ್ಲಿ ಆಗುವಂತಹ ಘಟನೆಗಳು ಬಹಳ ಇರಿಟೇಷನ್ ಕಿರಿಕಿರಿ ಆಗುವಂಥ ಘಟನೆಗಳು ಘಟಿಸ್ತಾನೆ ಇರ್ತವೆ. ಇವರಿಗೆಲ್ಲ ಅದನ್ನು ತಮ್ಮ ಒಂದು ತಮಗೆ ಸಮರ್ಥ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ನೋಡ್ಕೊಳ್ಳಿ, ಹೌದಾ ಅಲ್ವಾ ಅಂತ. ನಮ್ಮ ಧನುರ್ಲಗ್ನದವರ ಜೀವನ ಹೇಗಿರುತ್ತೆ, ಧನುರ್ಲಗ್ನದವರು ಯಾವ ರೀತಿ ಇರ್ತಾರೆ, ರೈಟ್ ತಾನೆ? ಇದೇ ರೀತಿ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಓಕೆನಾ? ಬಟ್ ಕೆಲವರೆಲ್ಲ ಬಹಳ ಸಿಸ್ಟಮೆಟಿಕ್ ವ್ಯಕ್ತಿಗಳಾಗಿರ್ತಾರೆ, ಬಹಳ ಶಿಸ್ತಿನಿಂದ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಕೂಡ ಒಂದು ವಿಚಾರದಲ್ಲಿ ಅಡಕವಾಗಿರುವಂಥದ್ದು, ಇದ್ದೇ ಇರ್ತದೆ, ಇಲ್ಲ ಅಂತೇನೆ. ಬಟ್ ಯುದ್ಧ ಮಾಡುವಂಥದ್ದು, ಯುದ್ಧ ಭೂಮಿಯಲ್ಲಿ ಇರುವಂಥದ್ದು, ನೀವೆಲ್ಲಿ ನಿಂತಿರ್ತೀರಾ ಅದು ನಿಮ್ಮ ಯುದ್ಧ ಭೂಮಿ. ಓಕೆನಾ? ಇದು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಧನುರ್ಲಗ್ನದ್ದು ಎಲ್ಲಿರ್ತೀರಾ ಅದು ನಿಮ್ಮ ಯುದ್ಧ ಭೂಮಿ. ನೀವಲ್ಲಿ ಯುದ್ಧ ಮಾಡಬೇಕಾಗುತ್ತೆ. ನಿಮಗೆ ಅಷ್ಟು ಸವಾಲುಗಳು ಎದುರಾಗ್ತವೆ, ನಿಮಗೊಂದಷ್ಟು ಶತ್ರುಗಳು ಕೂಡ ಬರ್ಬೋದು, ನಿಮಗೊಂದಷ್ಟು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಘಟನೆಗಳು ಘಟಿಸ್ತಾ ಇರ್ಬೋದು. ನಿಮ್ಮ ಇಚ್ಛೆಗಳು ಇದ್ದು ಕೂಡ ಅದು ಘಟನೆಗಳು ವಿಶೇಷವಾಗಿ ವಿರುದ್ಧಗತಿಯಲ್ಲಿ ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಆಗದನ್ನು ನೀವು ಬಹಳ ಚಾಣಕ್ಷತನದಿಂದ ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಉಂಟು ಧನುರ್ಲಗ್ನ ಧನುರಾಶಿಯವರಿಗೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು, ರೈಟ್ ತಾನೆ? ಓಕೆನಾ? ಯಾವತ್ತಿದ್ರು ಕೂಡ ಗಾಯತ್ರಿ ಮಂತ್ರದ ಪಠನೆ ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ನಿಮಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಆನಂತರ ತಿರುಪತಿಯ ದರ್ಶನ, ತಿರುಪತಿ ದೇವರ ದರ್ಶನ, ತಿರುಪತಿಗೆ ಕಾಣಿಕೆಯನ್ನು ತೆಗೆದಿಡುವಂಥದ್ದು, ಇದು ಕೂಡ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ವರ್ಕ್ ಆಗಲಿಕ್ಕೆ ಶುರುವಾಗುತ್ತೆ, ತುಂಬ ಚೆನ್ನಾಗಿರ್ತೀರ, ಎಂಜಾಯ್ ಮಾಡ್ತೀರ. ಓಕೆ, ಅದೇ ಧನುರ್ಲಗ್ನದವರಿಗೆ ಸಂಬಂಧಪಟ್ಟಂತೆ ಶನಿ ಮಹಾರಾಜರೀಗ 28ನೇ ತಾರೀಕಿನಿಂದ ಈಗ 2ನೇ ಮನೆಯಲ್ಲಿದ್ದರು, 3ನೇ ಮನೆಗೆ ಬರ್ತಾರೆ. ಗುರು ಮಹಾರಾಜರು 4ನೇ ಮನೆಗೆ ಬರ್ತಾರೆ. ಅದೇ ರೀತಿ ರಾಹು ಮಹಾರಾಜರು 6ನೇ ಮನೆಯಿಂದ 5ನೇ ಮನೆಗೆ ಬರ್ತಾ ಇದ್ದಾರೆ. ಓಕೆನಾ? ಆಲ್ರೆಡಿ ಬಂದಿದ್ದಾರೆ ಗುರು ಮತ್ತು ರಾಹು, ಆಲ್ರೆಡಿ ಚೇಂಜ್ ಆಗಿದ್ದಾರೆ. ಶನಿ ಮಹಾರಾಜರು ಇನ್ನಷ್ಟೇ 28ನೇ ತಾರೀಕಿಗೆ ಚೇಂಜ್ ಆಗಬೇಕು, ರೈಟ್ ತಾನೆ? ಓಕೆನಾ? ಹಾಗಾದರೆ ಇಲ್ಲಿ ಇನ್ಫ್ಲುಯೆನ್ಸ್ ಏನು ಬಂತೀಗ? 3ನೇ ಮನೆ, 4ನೇ ಮನೆ, 5ನೇ ಮನೆ. ಓಕೆ, 3rd ಹೌಸ್, 4th ಹೌಸ್, 5th ಹೌಸ್ ಭಾಳ ಇನ್ಫ್ಲುಯೆನ್ಸ್ಗೆ ಒಳಗಾಯಿತು. ಈ ಪಾರ್ಟ್, ಈ ಮೂರು ಪಾರ್ಟ್ ಕೂಡ ಯಾವುದಕ್ಕೆ ಸಂಬಂಧಪಟ್ಟಂತೆ? ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಮಟ್ಟಕ್ಕೆ ಹೋಗಬೇಕು, ಕಾರ್ಯಕ್ಷೇತ್ರದಲ್ಲಿ ತುಂಬ ಅಚೀವ್ಮೆಂಟ್ ಮಾಡಬೇಕು, ಕಾರ್ಯಕ್ಷೇತ್ರದಲ್ಲಿ ಅದೇನೋ ಬ್ಯಾಜನ್ನು ಹಾಕ್ಕೊಳ್ಬೇಕು, ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದು ಕಡೆ ಟ್ರಾಫಿಯನ್ನು ಗೆಲ್ಲಬೇಕು, ಅಂದರೆ ಆ ಒಂದು ಮೆಡಲನ್ನು ಪಡ್ಕೊಳ್ಬೇಕು, ಕಾರ್ಯಕ್ಷೇತ್ರದಲ್ಲಿ ಅಧಿಕಾರದಲ್ಲಿ ಇರಬೇಕು ಅಲ್ವಾ? ಸೊ ಇದೆಲ್ಲ ಒಂದು ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಕೂಡ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಓಕೆನಾ? ಅದರ ಜೊತೆಗೆ ಮನೆ ವಿಚಾರಗಳು ರಿಫ್ಲೆಕ್ಟ್ ಆಗ್ತವೆ ಅಲ್ವಾ? ಮನೆ ಚೇಂಜ್ ಮಾಡಬೇಕು, ಈಗಿರುವ ಮನೆಯಿಂದ ದೂರ ಹೋಗಬೇಕು, ಅಥವಾ ಈಗಿರುವ ಮನೆಯನ್ನು ರಿಪೇರಿ ಮಾಡಬೇಕು. ಹೊಸ ಮನೆ ಮಾಡಬೇಕಂತ ಇಚ್ಛೆ ಇರ್ತದೆ, ಬಟ್ ಅದಕ್ಕೆ ಸಮಯ ಬಂದಿಲ್ಲ. ಹೊಸ ಮನೆ ಮಾಡೋದಕ್ಕೆ ಹೊಸ ಮನೆ ಮಾಡುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇರ್ತದೆ, ಬಾಕಿ ವಿಚಾರ ಪರವಾಗಿಲ್ಲ. ಓಕೆನಾ? ಮನೆ ಚೇಂಜ್ ಮಾಡುವಂಥ ಯೋಗ ಇದೆ, ಬಾಡಿಗೆ ಮನೆಗೆ ಕೂಡ ಹೋಗ್ಬೋದು ನೀವು, ಮನೆಯನ್ನು ರಿಪೇರಿ ಮಾಡ್ಬೋದು ನೀವು, ಮನೆಯಲ್ಲಿ ಏನಾದರೂ ರೂಮ್ಗಳನ್ನು ಸೇರಿಸ್ಬೋದು ನೀವು, ಅದೆಲ್ಲ ಯೋಗವನ್ನು ಕ್ರಿಯೇಟ್ ಮಾಡಿದ್ದಾನೆ. ಅದೇ ರೀತಿ 5ನೇ ಮನೆ ಈಗ ಇನ್ಫ್ಲುಯೆನ್ಸ್ ಆಗ್ತಾನೆ. ಹಾಗಾದರೆ ಮಕ್ಕಳಿಗೆ ಬೇಕಾಗಿ ಏನಾದರೂ ಮಾಡಬೇಕಾದಿತ್ತು, ಮಕ್ಕಳ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಬೇಕಾಗಿತ್ತು ಆದೀತು. ಮಕ್ಕಳ ವಿಚಾರ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕ್ಕಳಾಗಲಿಲ್ಲ, ಅದೊಂದು ಸಮಸ್ಯೆ, ಅದಕ್ಕೆ ಬೇಕಾಗಿ ನೀವು ಬಹಳ ಕಷ್ಟಪಡ್ತೀರಾ. ಮಕ್ಕಳಾಗಿದ್ದಾರೆ, ಅವರ ಎಜುಕೇಷನ್ ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕಷ್ಟಪಡ್ತೀರಾ. ಏನಾದರೂ ಒಂದು ವಿಚಾರಗಳು ರಿಲೇಟೆಡ್ ಟು ನಿಮ್ಮ ಚೈಲ್ಡ್, ಓಕೆ, ಅವರ ವಿಚಾರದಲ್ಲಿ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಈಗ ಬಂದ್ಬೇಡ ಶನಿ ಮಹಾರಾಜರು. ಶನಿ ಮಹಾರಾಜರು ಯಾರು ಈ ಜಾತಕಕ್ಕೆ? 2ನೇ ಮನೆ ಅಧಿಪತಿ ಮತ್ತು 3ನೇ ಮನೆ ಅಧಿಪತಿ, 3rd ಹೌಸ್ ಮತ್ತು 2ನೇ ಮನೆ ಮತ್ತು 3ನೇ ಮನೆ. ಅಂದರೆ ನಿಮ್ಮ ಹಣಕಾಸಿನ ಎಲ್ಲ ವ್ಯವಹಾರಗಳು ಕೂಡ ಶನಿ ಮಹಾರಾಜನ ಕೈಯಲ್ಲಿರ್ತದೆ. ಹಣಕಾಸು, ನೀವೇ ಹಣಕಾಸು ಮಾಡ್ತೀರಾ, ನಿಮ್ಮಲ್ಲೇನು ಹಣಕಾಸು ಇದೆ? ಯಾಕಂದರೆ ಧನುರ್ಲಗ್ನದವರಿಗೆ ಹಣಕಾಸು ತುಂಬ ಸುಲಭವಾಗಿ ಬರುವುದಿಲ್ಲ, ಬಹಳಷ್ಟು ಕಷ್ಟಪಟ್ಟು ಹಣಕಾಸನ್ನು ಗಳಿಸಬೇಕಾದಂತಹ ಒಂದು
ಸಾಧ್ಯತೆ ಇರ್ತದೆ ಬಹಳಷ್ಟು ಆಬ್ಸ್ಟಕಲ್ಸನ್ನು ನೀವು ಅನುಭವಿಸಬೇಕಾಗುತ್ತೆ ಆನಂತರ ಹೋಗಿ ಹಣಕಾಸು ಬರುತ್ತೆ ನಿಮಗೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಓಕೆನಾ ಸೊ ಹಣಕಾಸಿನ ವಿಚಾರ ಈಗೇನಾಗುತ್ತೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಇದ್ದಂಥ ಶನಿ ಮಹಾರಾಜರು ಸ್ವಂತ ಮನೆಯಲ್ಲಿ ಶನಿ ತನ್ನ ಮೂಲ ತ್ರಿಕೋನ ರಾಶಿಗೆ ಬರ್ತಾ ಇದ್ದಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅಲ್ಲಿ ಕುಜ ಕಾಂಬಿನೇಷನಲ್ಲಿ ಸಿಕ್ಕಿಬಿಡ್ತಾನೆ ಕುಜ ಕುಜ ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಹಾಗಾದರೆ ಮಕ್ಕಳಿಗೆ ಬೇಕಾಗಿ ಮಕ್ಕಳ ವಿಚಾರವನ್ನು ಹಿಡಿದುಕೊಂಡು ಒಂದು ಕಡೆಯಿಂದ ಬೇರೆ ಕಡೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಬರ್ತಾ ಉಂಟಪ್ಪ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡಬಹುದು ಇನ್ನು ಕೆಲವರಲ್ಲಿ ಏನು ಮಾಡಿರ್ತಾರಂತೆ ಮಕ್ಕಳಿಗೆ ಬೇಕಾಗಿ ಮನೆ ಚೇಂಜ್ ಮಾಡಬಹುದು ಮಕ್ಕಳಿಗೆ ಬೇಕಾಗಿ ಹಾಸ್ಟೆಲ್ಗೆ ಅವರು ಕೂಡ ದೂರದ ಊರಿಗೆ ಹೋಗಿ ನೆಲೆಸಬಹುದು ಮಕ್ಕಳಿಗೆ ಬೇಕಾಗಿ ಇದನ್ನೆಲ್ಲ ಮಾಡಬಹುದು ಇನ್ನು ಕೆಲವರೆಲ್ಲ ಪ್ರೀತಿ ಪ್ರೇಮ ಮಾಡಿ ಅದರ ಮುಖಾಂತರ ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಂಗ್ ಸ್ಟೇಜಲ್ಲಿರುವವರು ಅಲ್ವಾ ಯೋಗ್ಯ ವಯಸ್ಕರು ಯಾರಾದರೂ ಇದ್ದರೆ ಅವರು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು ಅದು ಕೂಡ 22-29 ಏಜ್ ಸಿರೀಸ್ ಯಾರಿಗೆ ನಡೀತಾ ಉಂಟು 32-39 ಏಜ್ ಸಿರೀಸ್ ಯಾರಿಗೆ ನಡೀತಾ ಉಂಟು ಇವರೆಲ್ಲ ಸ್ವಲ್ಪ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು ಮಕ್ಕ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಿದೆ ಅದರ ಮುಖಾಂತರ ಕೂಡ ಒಂದು ಮನೆಯನ್ನು ಬಿಟ್ಟು ದೂರ ಹೋಗುವಂಥದ್ದು ಬೇರೆ ಮನೆಗೆ ಹೋಗುವಂಥದ್ದು ಅಥವಾ ಓಡಿ ಹೋಗಿ ಮದುವೆ ಆಗುವಂಥದ್ದು ಇಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸೊ ಇದನ್ನು ಕೂಡ ಇದು ಕೂಡ ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಒಟ್ಟಾರೆ ನೋಡಲಿಕ್ಕೆ ನಾರ್ಮಲ್ ಆಗಿ ಹೇಳಬೇಕಾದ್ರೆ ನಿಮಗೆ ಮದುವೆ ಆಗಿದೆ ಮಕ್ಕಳಿರ್ತ ಹಾಗಾದರೆ ಮಕ್ಕಳಿಗೆ ಬೇಕಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆಯಪ್ಪ ಅದಕ್ಕೆ ಬೇಗ ಪ್ರಯತ್ನ ಮಾಡಿ 2.5 ವರ್ಷದಲ್ಲಿ ನೀವೇನು ಮಾಡ್ತೀರ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಅದರ ಜೊತೆಗೆ ಹಣಕಾಸಿನ ವಿಚಾರಗಳು ಬಹಳಷ್ಟು ನಿಮ್ಮ ಹಣಕಾಸು ಎಲ್ಲವೂ ಕೂಡ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವು ವಿನಿಯೋಗ ಮಾಡ್ಬೋದು ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಅಲ್ವಾ ಮಕ್ಕಳ ಎಜುಕೇಷನ್ಗೆ ಬೇಕಾಗಿ ಹಣಕಾಸನ್ನು ವಿನಿಯೋಗ ಮಾಡ್ಬೋದು ಕೆಲವರಿಗೆಲ್ಲ ಏನಾಗುತ್ತೆ ಮದುವೆ ಆಗಿರ್ತದೆ ಮಕ್ಕಳಾಗಿರುವುದಿಲ್ಲ ಹಾಗಾದರೆ ಮಕ್ಕಳು ಬೇಕು ಎನ್ನುವ ತೀವ್ರ ಇಚ್ಛೆಯಲ್ಲಿ ಹೋಗಿ ಅದಕ್ಕೆ ಬೇಕಾಗಿ ಟ್ರೀಟ್ಮೆಂಟ್ಗೆ ಹಣಕಾಸನ್ನು ಹಾಕುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದು ಕೂಡ ತುಂಬ ಜಾಸ್ತಿ ಇರುತ್ತೆ ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ ರೈಟ್ ತಾನೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಶನಿ ಮಹಾರಾಜರು ಮೂರನೇ ಮನೆಯಲ್ಲಿ ಪರವಾಗಿಲ್ಲ ಉಪಚಯ ಸ್ಥಾನ ಮೂರನೇ ಮನೆ ಶನಿ ಈಗ ಎರಡನೇ ಮನೆ ಶನಿ ಮಹಾರಾಜ ಇದ್ದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಅಂತೂ ಆಗಿರ್ತದೆ ಅಲ್ವಾ ಆಬ್ಸ್ಟಕಲ್ಸ್ ಅಂತೂ ತಂದಿರ್ತಾನೆ ಅದೇ ಮೂರನೇ ಮನೆಯಲ್ಲಿ ಶನಿ ಬಂದಾಗ ಓಕೆ ನೋ ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ನಿಮಗೆ ಕಮ್ಯುನಿಕೇಟ್ ಮಾಡುವುದರ ಮುಖಾಂತರ ಅಥವಾ ಮನೆ ಚೇಂಜ್ ಮಾಡುವುದರ ಮುಖಾಂತರ ಹಣಕಾಸನ್ನು ಆತ ಕೊಡ್ತಾನೆ ಅಂತ ಇಂಡಿಕೇಷನ್ ಇದೆ ಡೆಫಿನೆಟ್ ಆಗಿ ಹಣಕಾಸು ಅದರ ಮುಖಾಂತರ ಬರಬಹುದು ಅಂತ ಕೂಡ ಇಂಡಿಕೇಷನಲ್ಲಿ ತೋರಿಸ್ತಾ ಉಂಟು ಅಥವಾ ನಿಮಗೆ ಮಕ್ಕಳಿಗೆ ಕಮಾಯಿಸ್ತಾ ಇದ್ದಾರೆ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಅವರ ಮುಖಾಂತರ ಕೂಡ ನಿಮಗೆ ಏನಾಗುತ್ತೆ ಹಣಕಾಸು ಬರುವಂಥ ಸಾಧ್ಯತೆಗಳು ತೀರಾ ಇದ್ದರೆ ಜಾಸ್ತಿ ಅಂತೇಳಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಶನಿ ಮಹಾರಾಜರು ಕೆಲಸ ಅಂತೂ ಮಾಡ್ತಾರೆ ಯಾಕಂದರೆ ನಿಮ್ಮ ಹಣಕಾಸಿನ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ಶನಿ ಮಹಾರಾಜರ ಕೈಯಲ್ಲಿದೆ ಅವರೆಲ್ಲ ನೋಡ್ಕೊಳ್ತಾರೆ ಹಾಗಾದರೆ ಶನಿ ಮಹಾರಾಜರು ಹಣಕಾಸು ಹೇಗಪ್ಪ ಅದು ನ್ಯಾಯಯುತವಾದ ದಾರಿಯಿಂದ ಬರಬೇಕು ಆನಂತರ ನೀವು ಪ್ರತಿ ಬಾರಿಗೂ ಸರೆಂಡರ್ ಆಗಿರಬೇಕು ಡೌನ್ ಟು ಅರ್ಥ ಆಗಿರಬೇಕು ಅಂದರೆ ಹಣಕಾಸು ಕೈ ಸೇರುತ್ತೆ ಅಹಂ ಮಾಡಿದರೆ ನಾನು ನನ್ನದು ನನ್ನಿಂದ ಹಣಕಾಸು ಕೈಗೆ ಬರುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ತೀರಾ ಜಾಸ್ತಿ ರೈಟ್ ತಾನೆ ಓಕೆನಾ ಈಗೇನು ಮಾಡೋಣ ಜಸ್ಟ್ ಯಾರೋ ಕರೆಯಲ್ಲಿ ಕಾಯ್ತಾ ಇದ್ದಾರೆ ಅವರನ್ನೊಮ್ಮೆ ಮಾತಾಡಿಸ್ಬಿಡೋಣ ಹಲೋ ಹಲೋ ನಮಸ್ತೆ ಸರ್ ಸ್ವಲ್ಪ ಜೋರಾಗಿ ಮಾತಾಡಬೇಕು ಸರ್ ಆಯ್ತು ಸರ್ ನಿಮ್ಮ ಹೆಸರು ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ರಿ ಹೇಳಿ ಸರ್ ಪುರುಷೋತ್ತಮ ಎಲ್ಲಿಂದ ಹಾಸನದಿಂದ ಓಕೆ ಹೇಳಿ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ 28/4/1980 ಓಕೆ ಸಮಯ ಹೇಳಿ ಸರ್ 2:30 2:30 ಯಾವಾಗ ರಾತ್ರಿ 2:30 ಓಕೆ 27 ರಾತ್ರಿ 28 ಬೆಳಿಗ್ಗೆ ಓಕೆ ಹುಟ್ಟಿದಲ್ಲಿ ಸರ್ ತಾವು ಹುಟ್ಟಿದ್ದು ಸಕಲೇಶಪುರ ಸಕಲೇಶಪುರದಲ್ಲಿ ಹುಟ್ಟಿದ್ದು ಓಕೆ ಸೊ ಈಗ ನಿಮ್ಮ ಜಾತಕ ಒಂದು ಹಸ್ತನಕ್ಷತ್ರ ಕನ್ಯಾ ರಾಶಿ ಜಾತಕನ ಓಕೆ ಹಸ್ತನಕ್ಷತ್ರ ಕನ್ಯಾ ರಾಶಿ ಜಾತಕ 40 ಸೀರೀಸ್ ನಡೆ ಮದುವೆ ಆಗಿದೆ ಸರ್ ನಿಮಗೆ ಇಲ್ಲ ಸರ್ ಪ್ರಾಬ್ಲಮ್ ತಾನೇ ಅಥವಾ ಮದುವೆ ಈಗ ನೋಡಿ 42 ರನ್ನಿಂಗ್ ಆಗ್ತಾ ಉಂಟು ಸರ್ ಇಷ್ಟವರೆಗೆ ಮದುವೆ ಆಗಿಲ್ಲ ಅಂದ್ರೆ ಏನು ಮಾಡ್ತೀರ ನೀವು ಅಲ್ವಾ ಸೊ ಇನ್ನೇನು ಮಾಡ್ತೀರಿ ಇನ್ನು ಬಂದವಳ ಲೈಫ್ ಹಾಳಾಗುತ್ತೆ ಮತ್ತೆ ಅಲ್ವಾ ಅಂಥ ಪರಿಸ್ಥಿತಿ ಓಕೆ ಸೊ ನೋಡಿ ಸರ್ ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ನಿಮಗೆ ಗುರುದೇಶ ನಡೀತಾಳೆ ಏನಪ್ಪ ಗುರುದೇಶ ಸಪೋರ್ಟ್ ಮಾಡ್ತಾನ ಗುರುದೇಶ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ಗುರುದೇಶದಲ್ಲಿ ಬಹಳಷ್ಟು ಮೋಸಗಳನ್ನು ನೋಡ್ತೀರಾ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರ ಮುಖಾಂತರ ಬಹಳ ಸಮಸ್ಯೆಗಳನ್ನು ಅನುಭವಿಸ್ತೀರಾ ಹಣಕಾಸಿನ ವಿಚಾರ ಟೋಟಲಿ ಡೆಸ್ಟ್ರಾಯ್ ಆಗಿರ್ತದೆ ನಿಮಗೆ ಅದರ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರ ಸಮೇತ ಡೆಸ್ಟ್ರಾಯ್ ಆಗಿರ್ತದೆ ರೈಟಾ ಸರ್ ಸೊ ಹಾಗಾದರೆ ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ಸರ್ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಏನಾಗುತ್ತೆ ಗೊತ್ತಾ ನಿಮ್ಮ ಕುಟುಂಬದಲ್ಲಿ ಓಕೆನಾ ನಿಮ್ಮ ಕುಟುಂಬ ನಿಮ್ಮದೇನು ಕುಟುಂಬ ಉಂಟು ಆ ಕುಟುಂಬದಲ್ಲಿ ಒಂದು ಹೆಣ್ಣು ದೇವತೆ ರೈಟ್ ತಾನೇ ನಿಮ್ಮ ಕುಟುಂಬದಲ್ಲಿ ಹೆಣ್ಣು ದೇವತೆಯನ್ನು ದೂರ ಕಳಿಸ್ಕೊಟ್ಟಿದ್ದಾರೆ ಅಂದರೆ ದೂರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳಿಸ್ಕೊಟ್ಟಿದ್ದಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆದು ಹೋಗಿರುವಂಥದ್ದು ನಿಮ್ಗೆ ಗೊತ್ತಾ ಸರ್ ಇಲ್ಲ ಸೊ ಓಕೆ
ಮಾತು ನೋಡಿ ನೋಡಿ ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ಅದು ನಿಮಗೆ ಮೇಬಿ ಗೊತ್ತಿರಲಿಕ್ಕಿಲ್ಲ ಯಾಕಂದ್ರೆ ಹಿರಿಯರಿಂದ ಆಗಿರುವಂಥ ಘಟನೆಗಳೆಲ್ಲದೂ ಕೂಡ ಅದು ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಮಾತು ನೆನಪಿಡಿ ನಿಮ್ಮ ಕುಟುಂಬದಲ್ಲಿ ಯಾರೇ ಸ್ತ್ರೀಯರು ಕೂಡ ಅವರು ಸುಖ ಅಂತೂ ಅನುಭವಿಸೋದಿಲ್ಲ ಅವ್ರ ಮದುವೆ ಆಗಿರಲಿ ಆಗದಿರಲಿ ಏನೇ ಬೇಕಾದರೆ ಸ್ತ್ರೀಯರು ಸುಖ ಅನುಭವಿಸಿಲ್ಲ ತಾಯಿಗೆ ವಿಪರೀತ ರೀತಿಯಲ್ಲಿ ಸಮಸ್ಯೆ ತಾಯಿ ವಿಪರೀತ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸಿದವರು ಆಗಿರ್ತಾರೆ ಹೌದಾ ಸರ್ ರೈಟ್ ತಾನೆ ಹಾಗಾದರೆ ನಾನು ಹೇಳಿದ ಮಾತು ಕೂಡ ಇರಬೇಕು ತಾನೆ ಹಾಗಾದರೆ ನೀವೇನು ಮಾಡಬೇಕು ಈಗ ನಿಮಗೆ ಸಣ್ಣ ಸಣ್ಣ ರೆಮಿಡಿ ನಿಮಗೆ ನೀವೇನು ಮಾಡೋದು ಬೇಡ ನೀವು ಶುಕ್ರವಾರ ದಿವಸವನ್ನು ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ಶುಕ್ರವಾರ ದಿವಸವನ್ನು ಬಹಳ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆ ದಿವಸ ನಾನ್ ವೆಜ್ ಸೇವಿಸೋದಾದ ಸೇವನೆ ಮಾಡಬಾರ್ದು ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಬೇಕು ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಅಲ್ಲಿ ದೇವಿಯ ಟೆಂಪಲ್ಗೆ ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬರಬೇಕು ಸರ್ ಅಥವಾ ತುಪ್ಪವನ್ನು ದಾನ ಮಾಡಿ ಬರಬೇಕು ರೈಟಾ ಓಕೆ ಓಕೆ ಸೊ ನಿಮ್ಮ ಮಾತಿನಿಂದ ಇದಂತೂ ಅರ್ಥ ಮಾಡಿಕೊಂಡೆ ಯಾಕಂದ್ರೆ ನೀವು ಮಾಡೋದಿಲ್ಲ ಅಂತ ಆಯ್ತು ಓಕೆನಾ ಇಲ್ಲ ಸರ್ ಮಾಡ್ತೀನಿ ಮಾಡ್ತೀನಿ ಓಕೆ ನಿಮಗೆ ಜಯ ಗಳಿಸಬೇಕಾದ್ರೆ ಮಾಡಿ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನನಗಂತೂ ಶುಕ್ರ ಬಂದ್ಬಿಟ್ಟಿದ್ದಾನೆ ಹಾಂ ಓಕೆ ಶುಕ್ರ ಅಂತೂ ಬಂದುಬಿಟ್ಟಿದ್ದಾನೆ ಜಾತಕದಲ್ಲಿ ಶುಕ್ರ ಅಫ್ಲಿಕ್ಷನ್ನಲ್ಲಿದ್ದಾನೆ ಶುಕ್ರ ತುಂಬ ಸುಲಭ ಅಲ್ಲ ಅದಕ್ಕೆ ಗೊತ್ತಾಗಿರಬೇಕು ನಿಮ್ಮ ಎಜುಕೇಷನಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಆನಂದ ಮನೆ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಉಂಟು ನಿಮಗೆ ಮದುವೆ ವಿಚಾರದಲ್ಲಿ ಎಷ್ಟೆಲ್ಲ ಬಂದು ನಿಮಗೆ ಡಿಸ್ಕನೆಕ್ಟ್ ಆಗಿದೆ ಎಷ್ಟೆಲ್ಲ ಇನ್ಸಲ್ಟ್ ಆಗಿದೆ ಆಗಿದೆ ತಾನೆ ಹಾಂ ಅದು ಗೊತ್ತಾಯ್ತು ಹಾಗಾದ್ರೆ ಯಾರನ್ನ ಸರಿ ಮಾಡಬೇಕು ಈಗ ಸೊ ಶುಕ್ರನ ಸರಿ ಮಾಡಿ ಶುಕ್ರ ಅಂದರೆ ಯಾರು ಶುಕ್ರ ಅಂದರೆ ದೇವಿ ಮಹಾಲಕ್ಷ್ಮಿ ರೈಟ್ ತಾನೇ ಸೊ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿ ಅಥವಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಆದರೂ ಹೋಗಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ ಅದರ ಜೊತೆಗೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಸಪ್ತಮದ ಭಾವ ತುಂಬ ಅಫ್ಲಿಕ್ಷನ್ಗೊಳಗಾಗಿದೆ ತುಂಬಾ ತೊಂದರೆ ಕೊಡುವಂಥದ್ದು ಇದೆಲ್ಲವೂ ಕೂಡ ಓಕೆ ಸೊ ನೀವೇನು ಮಾಡಬೇಕು ಗೊತ್ತಾ ಸ್ವಲ್ಪ ಈ ಸೋಮವಾರ ಶುಕ್ರವಾರ ದಿವಸ ರಾತ್ರಿ ಒಂದು 400 ಗ್ರಾಮ್ ಉದ್ದನ್ನು ತಂದು ಕಪ್ಪು ಉದ್ದು ಗೊತ್ತಾ ಸರ್ ಕಪ್ಪು ಉದ್ದನ್ನ ಶುಕ್ರವಾರ ದಿವಸ ರಾತ್ರಿ ತಾನೆ ಅದನ್ನು ನೀರಲ್ಲಿ ಹಾಕಿಡಿ ಓಕೆ 400 ಗ್ರಾಮ್ ಕಪ್ಪು ನೀರಲ್ಲಿ ಹಾಕಿಡಿ ಆ ಶನಿವಾರ ದಿವಸ ಬೆಳಿಗ್ಗೆ ನಿಮ್ಮ ಕೈಯಿಂದ ಅದನ್ನು ಹಸುವಿಗೆ ತಿನ್ನಿಸಿ ಸರ್ ಓಕೆನಾ ತಾ ಇದನ್ನು ಏನು ಮಾಡಿ ಇದನ್ನು ಎಷ್ಟು 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 ಸರಿ ಮಾಡಬೇಕು ಕಡಿಮೆ ಅಂದರೆ ಒಂದು 18 ವಾರ ಮಾಡಬೇಕು ಸರ್ ನೀವು ಹಾಂ ಈಗ ನಿಮ್ಮ ಮದುವೆ ವಿಚಾರದಲ್ಲಿ ಏನು ಅಬ್ಸ್ಟಕಲ್ಸ್ ಬರ್ತೊಂಡು ಅದು ದೂರ ಆಗ್ತಾ ಹೋಗ್ಲಿಕ್ಕೆ ಶುರುವಾಗುತ್ತೆ ಈಗ 42 ರನ್ನಿಂಗ್ ಆಗ್ತೊಂಡು ಜಸ್ಟ್ ವೆಯ್ಟ್ ಸರ್ ನೀವೇನೋ ನಿಂತಿದ್ದೀರಾ ಜಸ್ಟ್ ವೆಯ್ಟ್ ನಿಮ್ಗೆ ಹೇಳಿಕೊಡ್ತೇನೆ 42 43 44 ಈ 3 ವರ್ಷಗಳಲ್ಲಿ ಮದುವೆ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಸರ್ ಅದಕ್ಕೆ ಬೇಕಾ ಖಂಡಿತ ಪ್ರೊಸೀಡ್ ಆಗಿ ತುಂಬ ಚೆನ್ನಾಗಿರ್ತೀರಾ ಈ ಸಮಯದಲ್ಲಿ ನಿಮ್ಮ ತಾಯಿ ಇದ್ದರೆ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದನ್ನು ನೋಡ್ಕೊಳ್ಳಿ ಎಲ್ಲೋ ಒಂದು ಕಡೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು ಬದಲಾವಣೆಯನ್ನು ತರಬೇಕೆನ್ನೋ ಒಂದು ಇಚ್ಛೆ ಬಂದಿರ್ತದೆ ನಿಮಗೆ ಸೊ ಅದು ಬೇಕಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ನಿಮಗೆ 43ನೇ ವಯಸ್ಸು ಏನುಂಟು ಈಸ್ ದ ನಿಮ್ಮ ಲೈಫಲ್ಲಿ ಬಹಳಷ್ಟು ಘಟನೆಗಳನ್ನು ಘಟಿಸುವಂತೆ ಮಾಡುವ ಪೀರಿಯಡ್ ಆಗಿರ್ತದೆ 43ನೇ ವಯಸ್ಸು ಕ್ಯಾಪ್ ತಗೊಳ್ಳಿ ಓಕೆನಾ ಸರ್ 43ನೇ ವಯಸ್ಸಲ್ಲಿ ಬಹಳಷ್ಟು ನಿಮಗೆ ಘಟನೆಗಳು ಘಟಿಸ್ತವೆ ನೋಡ್ಕೊಳ್ಳಿ ಮದುವೆ ಆಗುವಂಥ ಯೋಗ ಕೂಡ ಅಲ್ಲಿನೇ ಕ್ರಿಯೇಟ್ ಆಗಿದೆ ನಾನು ಹೇಳಿದ್ರೆ ಮಾಡ್ಕೊಳ್ಳಿ ಸರ್ ಮದುವೆ ಆಗುತ್ತೆ ಓಕೆನಾ ಒಳ್ಳೆದಾಗಲಿ ಸರ್ ಓಕೆನಾ ಓಕೆ ಓಕೆ ಸರ್ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಓಕೆನಾ ರೈಟ್ ಬಂದ್ಬೇಡ ಓಕೆ ಕೆಲವೆಲ್ಲ ಇಂಥ ಜಾತಗಳು ಅಲ್ವಾ ಪ್ರಾಬ್ಲಮ್ ಅನುಭವಿಸುವಂಥದ್ದು ಓಕೆ ಏನಿವೇ ಇರಲಿ ಸೊ ಈಗಾಗ ನಿಮಗೆ ಗೊತ್ತಾಯಿತು ಹಣಕಾಸಿನ ವಿಚಾರ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ನೋಡ್ಕೊಳ್ಬೇಕು ಇದರಲ್ಲಿ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ಎರಡನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಕುಜನ್ ಜೊತೆ ಕಾಂಬಿನೇಷನ್ ಎರಡನೇ ಮನೆ ಅಧಿಪತಿ 3ನೇ ಮನೆ ಎರಡನೇ ಮನೆ ಧನಸ್ಥಾನ ಕುಟುಂಬ ಸ್ಥಾನ ವಾಣಿ ಸ್ಥಾನ ಅದರ ಅಧಿಪತಿ 3ನೇ ಮನೆಯಲ್ಲಿ ಹಾಗಾದರೆ ಕಮ್ಯುನಿಕೇಟ್ ಮಾಡುವುದರ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡುವುದರ ಮುಖಾಂತರ ಕಾರ್ಯಕ್ಷೇತ್ರವನ್ನು ಚೇಂಜ್ ಮಾಡುವುದರ ಮುಖಾಂತರ ಮನೆಯನ್ನು ಚೇಂಜ್ ಮಾಡುವುದರ ಮುಖಾಂತರ ಹಣಕಾಸು ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತುಂಬ ಜಾಸ್ತಿ ಆನಂತರ ಮಕ್ಕಳಿಗೆ ಬೇಕಾಗಿ ಹಣಕಾಸನ್ನು ಖರ್ಚು ಮಾಡಿಕೊಳ್ಬೋದು ಯೋಗ್ಯ ವಯಸ್ಕರು ಯಾರಾದರೂ ಇದ್ದರೆ ಪ್ರೀತಿ ಪ್ರೇಮ ಮಾಡಿ ನಿಮ್ಮ ಪ್ರಿಯತಮಗೆ ಅಥವಾ ಪ್ರಿಯತಮನಿಗೆ ಬೇಕಾಗಿ ಹಣಕಾಸನ್ನು ಖರ್ಚು ಮಾಡಿಕೊಳ್ಬೋದು ಕೆಲವರೆಲ್ಲ ಮಕ್ಕಳು ಆಗಬೇಕೆನ್ನೋ ತೀವ್ರ ಇಚ್ಛೆಯಲ್ಲಿ ಮಕ್ಕಳಾಗದೇ ಇರುವವರು ಮಕ್ಕಳಾಗುವ ತೀವ್ರ ಇಚ್ಛೆಯಲ್ಲಿ ಕೂಡ ಹಣಕಾಸನ್ನು ಸ್ಪೆಂಡ್ ಮಾಡ್ಕೊಳ್ಬೋದು ಪರವಾಗಿಲ್ಲ ಆನಂತರ ಏನು ಮಾಡ್ತಾರೆ ವಿಶೇಷವಾಗಿ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ರೈಟ್ ತಾನೆ ಹಣಕಾಸನ್ನು ಖರ್ಚು ಮಾಡ್ಬೋದು ನೀವು ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡ್ಕೊಳ್ಳಿಪ್ಪ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ನೆಕ್ಸ್ಟ್ ಬಂದ್ಬೇಡ ಗುರು ಮಹಾರಾಜರ 4ನೇ ಮನೆಯಲ್ಲಿ ಗುರು ಮಹಾರಾಜರಿಗೆ 4ನೇ ಮನೆಗೆ ಬಂದುಬಿಟ್ಟಿದ್ದಾರೆ 4ನೇ ಮನೆಯಲ್ಲಿ ಗುರು ಮಹಾರಾಜರು ಬಂದಾಗ ಏನಾಗುತ್ತೆ ಲಗ್ನದಿಂದ ರಾಶಿಯಿಂದ 4ನೇ ಮನೆ ಗುರುಬಲ ಅಂತ ಹೇಳಲಿಲ್ಲ ಅಲ್ಲಿ ಯಾವುದೇ ಕಾರಣ ಕೂಡ ಬಟ್ 4ನೇ ಮನೆ ಗುರು ಪರವಾಗಿಲ್ಲ 4ನೇ ಮನೆಗುರು ಉಚ್ಚ ಫಲವನ್ನು ಕೊಡ್ತಾನೆ 4ನೇ ಮನೆ ಗುರುವಿನಿಂದ ಉಚ್ಚ ಫಲವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಇಂಡಿಕೇಶನ್ ಇದೀಗ 3ನೇ ಮನೆಯಲ್ಲಿ ಗುರು ಮಹಾರಾಜ್ ಇದ್ದು ಓಕೆ ಗುರು ಮಹಾರಾಜರು 3ನೇ ಮನೆಯಲ್ಲಿದ್ದು 3ನೇ ಮನೆ ಗುರು ಮಹಾರಾಜರಿಗೆ ಅದು ಮರಣಕಾರಕ ಸ್ಥಾನ ರೈಟ್ ತಾನೆ ಮರಣಕಾರಕ ಸ್ಥಾನ ಅದರಿಂದ ಒಳ್ಳೆ ರಿಸಲ್ಟನ್ನು ನೀವು ಪಡೀಲಿಲ್ಲ ಅಂತೇನೆ ಈಗ ಗುರು ಮಹಾರಾಜರು ತನ್ನದೇ ಮನೆಗೆ ಬಂದುಬಿಟ್ಟಿದ್ದಾರೆ 4ನೇ ಮನೆಯಲ್ಲಿದ್ದಾರೆ 4ನೇ ಮನೆಯಲ್ಲಿ ಗುರು ಮಹಾರಾಜರು ಉಚ್ಚ ಫಲವನ್ನು ಕೊಡ್ತಾರೆ ಆ ಭಾವದಿಂದ ತುಂಬ ಚೆನ್ನಾಗಿ ರಾಶಿಗೆ ಉಚ್ಚ ಫಲ ಅಲ್ಲದಿದ್ದರೂ ರಾಶಿ ಓನ್ ರಾಶಿ ಭಾವಕ್ಕೆ ಉಚ್ಚ ಫಲ ಅದರಿಂದಾಗಿ ಅಲ್ಲಿಂದ ಉಚ್ಚ ಫಲವನ್ನು ನೀವು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ ಗುರು ಮಹಾರಾಜರು ಯಾರು ಈ ಜಾತಕಕ್ಕೆ ಲಗ್ನಾಧಿಪತಿ ಆತ ಲಗ್ನಾಧಿಪತಿಯಾಗಿ 4ನೇ ಮನೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ ಹಾಗಾದರೆ ನಿಮಗೇನಾಗುತ್ತೆ ನೀವು ಏನು ಮಾಡಬೇಕಾದಿತ್ತು ಒಂದಷ್ಟು ಸೇವೆ ಮಾಡಿ
ಮಾಡಬೇಕಾದೀತು ಪಬ್ಲಿಕ್ಕಿಗೆ ಸಂಬಂಧಪಟ್ಟಂತೆ, ಒಂದಷ್ಟು ಸೇವೆ ಮಾಡಬೇಕಾದೀತು ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ, ತಾಯಿ ತಾಯಿಯ ರಿಲೇಟೆಡ್, ಮತ್ತೆ ನಿಮ್ಮ ತಂದೆ ಆರೋಗ್ಯದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅವರ ಸೇವೆ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇರುತ್ತದೆ, ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಪ್ರಯತ್ನವನ್ನು ಮಾಡ್ಕೊಳ್ಳಬಹುದು ಅಂತ ಹೇಳ್ತೇನೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಬದಲಾವಣೆ ಬರುವಂತ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ರೆಡಿ ಇಂಡಿಕೇಶನ್ ಇದೆ. ದೊಡ್ಡ ಮಟ್ಟಿಗೆ ಯೋಗ ಬಂದಾಗ ಅದನ್ನು ನೀವು ಖಂಡಿತ ಮ್ಯಾನಿಫೆಸ್ಟೇಷನ್ಗೆ ತರಬಹುದು. ಕೆಲಸನೇ ಸಿಕ್ಕಿಲ್ಲ, ಕೆಲಸನೇ ಆಗಿಲ್ಲ, ಚೇಂಜ್ ಮಾಡ್ಕೊಳ್ಬೇಕು, ವರ್ಗಾವಣೆ ಬೇಕು, ಪ್ರಮೋಷನ್ ಬೇಕು, ಡೆಫಿನೆಟ್ ಆಗಿ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಖಂಡಿತ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರ್ತದೆ, ರೈಟ್ ತಾನೆ? ಆನಂತರ ವಿಶೇಷ ರೀತಿಯಲ್ಲಿ ಇದರಲ್ಲಿ ಇನ್ನೊಂದೇನು ತೋರಿಸ್ಕೊಂಡ್ರೆ ನಿಮ್ಮ ತಾಯಿಯನ್ನು ತೀರ್ಥಕ್ಷೇತ್ರ ಯಾತ್ರೆಗೆ ಕರ್ಕೊಂಡು ಹೋಗಿರುವಂಥದ್ದು ಅಲ್ವಾ, ಅದು ಕೂಡ ತುಂಬ ದೂರದ ಪ್ಲೇಸ್. ಅದು ಅಂಥ ಪ್ಲೇಸ್ಗೆ ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಿಗುತ್ತೆ. ಅದು ಆ ಪ್ಲೇಸಲ್ಲಿ ಗುಹೆ ಇರ್ಬೋದು, ಗುಹೆ, ಓಕೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬರುವಂಥ ಗುಹೆ ಅಥವಾ ಗುಹೆಯೊಳಗೆ ಹೋಗುವಂಥದ್ದು ಅಂತ, ಅಥವಾ ತುಂಬಾ ದುರ್ಗಮವಾದ ಪ್ರದೇಶದಲ್ಲಿ ನೀವು ತಾಯಿಯನ್ನು ಎಲ್ಲೋ ಒಂದು ಕಡೆ ತೀರ್ಥಕ್ಷೇತ್ರ ಯಾತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಇಂಡಿಕೇಶನ್ ಇದೆ. ಒಂದು ವರ್ಷದೊಳಗೆ ಆ ಘಟನೆ ಕೂಡ ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತೇಳಿ, ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಹೇಗೆಲ್ಲ ಇದು ಕೆಲಸ ಮಾಡುತ್ತೆ ಅಂತ, ಓಕೆನಾ? ಸೊ ಹಾಗಾದರೆ ನಿಮಗೆ ಆ ಗುರು ಮಹಾರಾಜರಿಂದ ಒಳ್ಳೆ ಫಲವನ್ನು ಪಡ್ಕೊಳ್ಬೇಕಾದ್ರೆ ಇರುವಂತಹ ಆ ವೇ ಏನಿದೆ, ತಾಯಿ ಸೇವೆ, ಪಬ್ಲಿಕ್ನ ಸೇವೆ, ದಯವಿಟ್ಟು ಪಬ್ಲಿಕ್ಕಿಗೆ ಉಪದ್ರವವನ್ನು ಕೊಡಬೇಡಿ ಅಂತೇಳಿ. ಪಬ್ಲಿಕ್ ಉಪದ್ರವ ಕೊಟ್ಟರೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮಗೆ ಗೊತ್ತೇ ಇಲ್ಲದಂತೆ ನಿಮ್ಮ ನಾಲ್ಕನೇ ಮನೆ ಕೆಟ್ಟು ಹೋಗುತ್ತೆ. ನಾಲ್ಕನೇ ಮನೆ ಕೆಟ್ಟು ಹೋದಾಗ ನಿಮಗೆ ಮನೆ ವಿಚಾರ, ಜಾಗದ ವಿಚಾರ, ತಾಯಿ ವಿಚಾರ, ಇದೆಲ್ಲ ಸಮಸ್ಯೆಗೆ ಕ್ರಿಯೇಟ್ ಆಗುತ್ತೆ ನಿಮಗೆ, ರೈಟ್ ತಾನೆ? ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲೆಲ್ಲೋ ಗಲಭೆ ನಡೀತಾ ಅಂತ ಅದೆಲ್ಲ ನೋಡ್ತಾ ಇರ್ತೀರ, ಪಬ್ಲಿಕ್ಗೆ ಒಂದಷ್ಟು ತೊಂದರೆ ಆಗ್ತಾ ಉಂಟು, ಯಾರ್ಯಾರು ಗಲಾಟೆ ಮಾಡ್ತಾರೆ ಅವ್ರದೆಲ್ಲ ನಾಲ್ಕನೇ ಮನೆ ಅಂತೂ ಹೊರಟೋಗುತ್ತೆ. ಸುಖ ಅಂತೂ ಅನುಭವಿಸುವ ಹಾಗಿಲ್ಲ, ಬರೇ ನೀವು ಹೀರೋ ಆಗಬೇಕಷ್ಟೇ, ಬೇರೆ ಏನು ಕೂಡ ಮಾಡುವಂತಿಲ್ಲ. ಇದು ಈ ಕಾಮನ್ ಸೆನ್ಸ್ ತಲೆಯಲ್ಲಿ ಯಾವತ್ತೂ ಕೂಡ ಇರಬೇಕು. ಅದಕ್ಕೋಸ್ಕರ ಪಬ್ಲಿಕ್ಕಿಗೆ ಯಾವುದೇ ಮಾನಸಿಕ ರೀತಿಯಲ್ಲಿ ಆಗಲಿ, ದೈಹಿಕ ರೀತಿಯಲ್ಲಿ ಆಗಲಿ, ದಯವಿಟ್ಟು ಅವರಿಗೆ ತೊಂದರೆಯನ್ನು ಟಾರ್ಚರನ್ನು ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಇಲ್ಲಾಂದರೆ ನೀವು ಧನುರ್ಲಗ್ನ ಆಗಿರಲಿ, ನಿಮ್ಮ ಯಾವ ಲಗ್ನ ಆಗಿರಲಿ, ನೀವು ಸಮಸ್ಯೆ ಅನುಭವಿಸೋದು ಪಕ್ಕ ಅಂತ ಉಂಟು, ಸಮಸ್ಯೆ ಅನುಭವಿಸೋದು 100% ಅಂತ ಉಂಟು, ಓಕೆನಾ? ಇದು ವಿಚಾರ ಅಂತ ಹೇಳ್ತೇನೆ, ನೋಡ್ಕೊಳ್ಳಿ ಹೌದಾ ಅಲ್ವಾ ಅಂತ. ಅಲ್ವಾ ನೋಡಿ, ಅದು ನಾವೆಲ್ಲ ಒಂದು ಜೋಶಲ್ಲಿ ಹೋಗಿ ಅದೇನೋ ಮಾಡ್ತೇವೆ, ಹೊಡಿತೇವೆ, ಬಡಿತೇವೆ, ಕಡಿತೇವೆ, ಹೀರೋ ಆಗಿಬಿಡ್ತೇವೆ, ವಿಷಯ ಬೇರೆ, ರೈಟ್ ತಾನೆ? ಬಟ್ ಆನಂತರ ಅನುಭವಿಸುವಂಥದ್ದು ನಾಲ್ಕನೇ ಮನೆ ಹೋತೀಗ ಅಲ್ವಾ, ನನಗೆ ಮನೆ ಮಾಡಬೇಕು, ಆಗ್ಲಿಕ್ಕೇನೆ ಬಿಡುದಿಲ್ಲ, ಆ ಉಚ್ಚ ಮಟ್ಟಕ್ಕೆ ಹೋಗಬೇಕು ಆಗ್ಲಿಕ್ಕೇನೆ ಬಿಡುತ್ತಿಲ್ಲ ಅದು, ರೈಟ್ ತಾನೆ? ತಾಯಿಯ ಆರೋಗ್ಯ ಸರಿ ಇಲ್ಲ, ಅದು ಕೂಡ ಸಮಸ್ಯೆನೇ ಆಯ್ತು ಈಗ ದೊಡ್ಡ ಮಟ್ಟಿಗೆ, ಅದರಲ್ಲೂ ಕೂಡ ನಿಮಗೆ ಒಂದು ರಿಲೀಫ್ ಸಿಗುವಂಥದ್ದಿಲ್ಲ. ಇದೆಲ್ಲ ಬೇಕಾ ಅಂತ ಕೇಳೋದು, ಬೇಡ ತಾನೆ? ಸುಮ್ಮನೆ ಇರಬೇಕು ಮನೇಲಿ, ಓಕೆ? ನೀವು ಬಂದದ್ದು ಯಾಕೆ ಇಲ್ಲಿ ಅಲ್ವಾ, ಜಗಳ ಮಾಡಲಿಕ್ಕೆ ಬಂದದ್ದಾ ಅಲ್ಲ ತಾನೆ? ಎಂಜಾಯ್ ಮಾಡಲಿಕ್ಕೆ ಬಂದ, ಎಂಜಾಯ್ ಮಾಡಬೇಕು. ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸೋದು ವಿಷಯ ಬೇರೆ, ರೈಟ್ ತಾನೆ? ಈಗ ನಿಮ್ಗೆ ಯಾರೋ ತೊಂದರೆ ಕ್ರಿಯೇಟ್ ಮಾಡಿದರೆ ಅವರ ಬಗ್ಗೆ ಏನಾದರೂ ನೀವು ಕ್ರಮ ತಗೊಳ್ಳುವಂತೆ ಮಾಡಿ, ಅದು ಪರವಾಗಿಲ್ಲ. ಅದು ಬಿಟ್ಟು ಪಬ್ಲಿಕ್ಕಿಗೆ ತೊಂದರೆ ಕೊಡೋದು ನಿಜವಾಗಿಯೂ ಅದು ದೊಡ್ಡ ಮಟ್ಟಿನ ಒಂದು ಕುಕೃತ್ಯ ಅಂತ ಹೇಳ್ತೇನೆ, ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ, ಇಲ್ಲಾಂದರೆ ನೀವು ಸಮಸ್ಯೆ ಅನುಭವಿಸ್ತೀರ. ಸೊ ಅದಕ್ಕೋಸ್ಕರ ಧನುರ್ಲಗ್ನದವರು ಇದನ್ನಂತೂ ನೆನಪಿಟ್ಕೊಳ್ಳಿ, ಓಕೆನಾ? ಯಾವಾಗ ನೀವು ಪಬ್ಲಿಕ್ಗೆ ತೊಂದರೆ, ನಿಮ್ಮ ಗುರು ಕೆಟ್ಟೋಗ್ಬಿಡ್ತಾನೆ. ನೋಡಿ, ಪಬ್ಲಿಕ್ಕಿಗೆ ತೊಂದರೆ ಕೊಡೋದು, ಮನೆಯಲ್ಲಿದ್ದವರಿಗೆ ತೊಂದರೆ ಕೊಡೋದು, ಮಕ್ಕಳಿಗೆ ತೊಂದರೆ ಕೊಡೋದು, ಹೆಂಡತಿಗೆ ಗಂಡನಿಗೆ ತೊಂದರೆ ಕೊಡೋದು, ಇದು ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆನೇ. ನೀವು ಯಾಕಂದರೆ ಗುರು ಮಹಾರಾಜ ಅದನ್ನು ಒಪ್ಪುವುದೇ ಇಲ್ಲ ಅಂತ ಹೇಳಿದೆ. ಗುರುವಿನ ಆ್ಯಕ್ಚುಲಿ ಒಂದು ಆಟ್ರಿಬ್ಯೂಟ್ಸ್ ಏನಿರ್ತದೆ, ಎಲ್ಲರಿಗೂ ಸುಖವನ್ನು ಪ್ರದಾನ ಮಾಡುವುದು, ಎಲ್ಲರಿಗೂ ಸುಖವನ್ನು ಕೊಡುವುದು, ಎಲ್ಲರಿಗೂ, ಅದಕ್ಕೆ ಸುಖಸ್ಥಾನದಲ್ಲಿ ಉಚ್ಚ ಫಲ ಆತನಿಗೆ, ರೈಟ್ ತಾನೆ? ಸುಖಸ್ಥಾನದಲ್ಲಿ ಗುರುವಿಗೆ ಉಚ್ಚ ಫಲ, ಸುಖ. ಯಾರಿಗೆಲ್ಲ ಸುಖ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಗುರುವಿನಿಂದ ಉಚ್ಚ ಫಲವನ್ನು ಅನುಭವಿಸ್ತೀರಾ? ಯಾರಿಗೆಲ್ಲ ಕಷ್ಟ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಗುರುವಿನಿಂದ ನೀಚ ಫಲವನ್ನು ಅನುಭವಿಸ್ತೀರಿ, ನಿಮ್ಮಿಂದ ಆಗದಂಥ ವಿಚಾರ, ರೈಟ್ ತಾನೆ? ಓಕೆನಾ? ನೀವು ಮತ್ತೆ ಕಷ್ಟಪಡಲೇಬೇಕು, ಓಕೆ? ಮತ್ತೆ ಅವ ಅಂತ ಪಡ್ಕೊಳ್ಬೇಕು, ಬೇಕಾಗಿದ್ದಲ್ಲ ಬೇಡ ತಾನೆ, ಸುಮ್ಮನೆ ಇರಬೇಕು, ರೈಟ್ ತಾನೆ? ಓಕೆನಾ? ಸೊ ಯಾರಿಗೂ ಉಪದ್ರ ಕೊಡಲಿಕ್ಕೆ ಅಂತ ಹೋಗಬೇಡ, ಅದು ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಪಬ್ಲಿಕ್ ಇರ್ಬೋದು, ಯಾರಿಗಾದ್ರೂ ಕೂಡ. ಅದಕ್ಕೋಸ್ಕರ ಧನುರ್ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಮಹಾರಾಜ ಬಂದಿದ್ದಾನೆ ಅಂದಾಗ ತಾಯಿ ಸೇವೆಯನ್ನು ವಿಶೇಷ ರೀತಿಯಲ್ಲಿ ಮಾಡಬೇಕಾಗುತ್ತೆ. ನೀವು ತಾಯಿ ತಾಯಿಗೆ ಸಂಬಂಧಪಟ್ಟ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡಲಿಕ್ಕೆ ಶುರು ಮಾಡುತ್ತೆ. ಅದರ ಜೊತೆಗೆ ಸಾಧ್ಯ ಆದರೆ ಪಬ್ಲಿಕ್ಕಿಗೆ ಸಹಾಯ ಮಾಡಿ. ಹೇಗೆ ಸಹಾಯ ಮಾಡ್ತೀರಾ? ನೀವೇನು ಎಜುಕೇಟೆಡ್ ನೀವು, ಓಕೆ, ಒಂದಷ್ಟು ಮಕ್ಕಳಿಗೆ ಟ್ಯೂಷನ್ ಕೊಡಿಸಿ, ಒಂದಷ್ಟು ಜನರನ್ನು ಎಜುಕೇಟ್ ಮಾಡಲಿಕ್ಕೆ ನೋಡಿ, ಒಂದಷ್ಟು ಜನರಿಗೆ ನಿಮ್ಮಲ್ಲಿದ್ದ ವಿದ್ಯೆಯನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ನಿಮ್ಮಲ್ಲಿ ಹಣ ಇದೆ, ಏನು ಇದೆ ಅಂದರೆ ಹಣಕಾಸಿನ ಮುಖಾಂತರ ಅವರಿಗೆ ಸಹಾಯ ಮಾಡಿ, ಅನಾಥಾಶ್ರಮದಲ್ಲಿ ಹೋಗಿ ಸಹಾಯ ಮಾಡಿ, ಅವರ ಮನದ ಅವರ ಒಂದು ಅವರ ಮುಖದಲ್ಲಿ ನಗು ಮೂಡಿಸುವಂಥ ಕೆಲಸ ಮಾಡಿ, ಮಾನಸಿಕ ನೆಮ್ಮದಿಯನ್ನು ಕೊಡಿ ಅವರಿಗೆ. ಏ, ನಾಲ್ಕನೇ ಮನೆ ಚೆನ್ನಾಗಿರುತ್ತಲ್ವ, ನಾಲ್ಕನೇ ಮನೆ ತಾನೇ ನಿಮಗೆ ಸುಖವನ್ನು ಕೊಡುವಂಥದ್ದು ಎಲ್ಲರಿಗೂ ಕೂಡ, ರೈಟ್ ತಾನೆ? ನಾಲ್ಕನೇ ಮನೆ 4000 ಅಂದರೆ 4000 ಅದು ವಿಶೇಷ ರೀತಿಯಲ್ಲಿ ಸುಖಕಾರಕ, ರೈಟ್ ತಾನೆ? 4000 ಚೆನ್ನಾಗಿಟ್ಕೊಳ್ಬೇಕು. ಇದೆಲ್ಲ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ನಾನು ಹೇಳಿರುವಂಥದ್ದಲ್ವ. ನೀವೇನು ಭೂಮಿ ವಿಚಾರ ಸಮಸ್ಯೆ ಅನುಭವಿಸ್ತೀರಾ, ಮನೆ ವಿಚಾರ ಅನುಭವಿಸ್ತೀರಾ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಅಥವಾ ತಾಯಿಯಿಂದ ಸಪೋರ್ಟ್ ಇಲ್ಲ, ತಂದೆಯಿಂದ ಸಪೋರ್ಟ್ ಇಲ್ಲ, ಅದು ಈ ಕರ್ಮವನ್ನು ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನಿಮಗಿಲ್ಲ, ರೈಟ್ ತಾನೆ? ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟಿದ್ದೀರಾ, ಯಾರಿಗೂ ತೊಂದರೆ ಕೊಟ್ಟು ಬಂದಿದ್ದೀರಾ,
ಅದಕ್ಕೆ ನಿಮಗೆ ಸುಖ ಕೊಡಲಿಕ್ಕೆ ಬಿಡ್ತಾ ಇಲ್ಲ. ಈಗ ಅದನ್ನು ಸುಧಾರಿಸ್ಕೊಳ್ಳಿ, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ನಿಮ್ಮಿಂದ, ಒಂದಷ್ಟು ಜನಕ್ಕೆ ಸಹಾಯ ಮಾಡಿ ನಿಮ್ಮಿಂದ, ನಿಮ್ಮಿಂದ ಏನುಂಟು ಅದರ ಮುಖಾಂತರ ಸಹಾಯ ಮಾಡಿ, ಪರವಾಗಿಲ್ಲ, ನಿಮ್ಮಿಂದ ಏನುಂಟು ಅದರ ಮುಖಾಂತರ ಸಹಾಯ ಮಾಡಿ, ಏನಾದರೂ ಮಾಡಿ. ಆಗ ನೋಡಿ ನಿಮ್ಮ ನಾಲ್ಕನೇ ಮನೆ ಕ್ಲಿಯರ್ ಆಗಿದೆ. ಈಗ ನಾಲ್ಕನೇ ಮನೆ ಗುರು ಇದ್ದಾನೆ ಗುರು ಇಲ್ಲ ವಿಷಯ ಬೇರೆ, ರೈಟ್ ತಾನೆ, ಗುರು ಮಹಾರಾಜರ ಉಪಸ್ಥಿತಿ ಅಲ್ಲಿ ಉಂಟು ಇಲ್ಲ ವಿಷಯ ಬೇರೆ. ಬಟ್ ನಿಮಗೆ ಸ್ಯಾಟಿಸ್ಫೈಡ್ ಸಿಗುವುದಂತೂ 100%, ನೀವು ಗೆಲ್ಲುವುದಂತೂ 100%. ಗುರು ಮಹಾರಾಜರ ನಾಲ್ಕನೇ ಮನೆಗೆ ಉಪಸ್ಥಿತಿ ಬರುತ್ತೆ, ಅದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಉಂಟಾಗುತ್ತೆ, ರೈಟ್ ತಾನೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೌದಾ ಅಲ್ವಾ, ರೈಟ್ ತಾನೆ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ, ಓಕೆನಾ. ಸೊ ಹಾಗಾದ್ರೆ ಗೊತ್ತಾಯಿದೆ, ಈಗ ಧನುರ್ಲಗ್ನದವರಿಗೆ ನಾಲ್ಕನೇ ಮನೆ ಗುರುವನ್ನು ಹೇಗಪ್ಪ ಚೆನ್ನಾಗಿ ಇಟ್ಕೊಳ್ಬೇಕು. ಈಗ ನಾಲ್ಕನೇ ಮನೆ ಗುರು ಏನು ಮಾಡ್ತಾನೆ, ಅಷ್ಟಮಕ್ಕೆ ತನ್ನ 5ನೇ ದೃಷ್ಟಿಯನ್ನು ಇಟ್ಟಿದ್ದಾನೆ, 7ನೇ ದೃಷ್ಟಿಯಿಂದ ಆತ ಕಾರ್ಯಕ್ಷೇತ್ರವನ್ನು ನೋಡ್ತಾ ಇದ್ದಾನೆ, ಅದೇ ರೀತಿ ಆತ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ, ರೈಟ್ ತಾನೆ. ಸೊ ಇದು ಮೂರು ಕೂಡ ಬಹಳ ಫೇವರಬಲ್ ಆಗುತ್ತೆ ನಿಮಗೆ. ಅದೇ ಅಷ್ಟಮದ ಭಾವ ಕ್ಲೆನ್ಸಿಂಗ್ ಆಯ್ತು. ಈಗ 8ನೇ ಮನೆಯಲ್ಲಿ ಅದೇ ನಿಮಗೆ ಅಚಾನಕ್ಕಾಗಿ ಪ್ರಾಬ್ಲಮ್ ಆಗಬೇಕು, ಅಚಾನಕ್ಕಾಗಿ ತೊಂದರೆ ಆಗಬೇಕು, ಸಡನ್ ಲಾಸ್ ಸಡನ್ ಗೈನ್ ಆಗಬೇಕು ಅಥವಾ ಸಡನ್ ಲಾಸ್ ಆಗಬೇಕು, ಆ ಸಮಸ್ಯೆಯನ್ನು ಆತ ನಿವಾರಣೆ ಮಾಡಲಿಕ್ಕೆ ಕೂತಿದ್ದಾನೆ. ಖಂಡಿತ ನಿವಾರಣೆ ಮಾಡ್ತಾನೆ ಕೂಡ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ. ಅದರ ಜೊತೆಗೆ ನಿಮಗೇನಾದರೂ ಹಿರಿಯರ ಪ್ರಾಪರ್ಟಿ ಬರಬೇಕು, ಇನ್ಶೂರೆನ್ಸ್ ಹಣ ಬರಬೇಕು ಅಥವಾ ನಿಮ್ಮ ಹಿರಿಯರಾದ ತೊಂದರೆಗೊಳಗಾಗಿದ್ದಾರೆ ಅಥವಾ ನಿಮ್ಮ ತಾಯಿನೇ ತೊಂದರೆಗೊಳಗಾಗಿದ್ದಾರೆ ಅಂದಾಗ ಅದರಲ್ಲಿ ಬಚಾವ್ ಮಾಡುವಂಥ ಕೆಲಸವನ್ನು ಗುರು ಮಹಾರಾಜರು ಖಂಡಿತ ಮಾಡಿಯೇ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ, ಗೆಲ್ತೀರ, ಓಕೆ. ಆನಂತರ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಇದೆ, ರೈಟ್ ತಾನೆ. ಹಾಗಾದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೆಲ್ಲ ಅಬ್ಸ್ಟಕಲ್ಸ್ ಬರ್ತಾ ಉಂಟು ಇಷ್ಟೋರಿಗೆ, ಏನೆಲ್ಲ ತೊಂದರೆಗಳು ಕ್ರಿಯೇಟ್ ಆಗ್ತಾ ಉಂಟು ಇಷ್ಟೋರಿಗೆ, ಒಂದು ದಾರಿ ಕಂಡು ಬರ್ತದೆ, ಅದನ್ನು ಇಟ್ಕೊಂಡು ಹೋಗ್ತೀರಾ ಕಾರ್ಯಕ್ಷೇತ್ರದಲ್ಲಿ ಸಮೇತ ನೀವು ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂದರೆ ತುಂಬ ಚೆನ್ನಾಗಿರ್ತೀರ, ಓಕೆನಾ. ಆನಂತರ ಯಾರಿಗೆಲ್ಲ ಮದುವೆ ಆಗಿದೆ, ನಿಮ್ಮ ಅತ್ತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ ಇದೆಲ್ಲ ಸಮಸ್ಯೆಗಳಾಗಿದ್ದರೆ ಖಂಡಿತವಾಗಿಯೂ ಗುರು ಮಹಾರಾಜರು ಅದನ್ನು ನಿವಾರಣೆ ಮಾಡಲಿಕ್ಕೆ ಬಂದಿದ್ದಾರೆ. ನೀವು ಪ್ರಯತ್ನ ಮಾಡಿದಾಗ ಆ ಸಮಸ್ಯೆ ಸಮೇತ ನಿವಾರಣೆ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ರೈಟ್ ತಾನೆ. ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಆನಂತರ ಗುರು ಮಹಾರಾಜರು ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ, ಭಾಗ್ಯ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾರೆ, ನಿಮ್ಮ 12ನೇ ಮನೆಯನ್ನು ನೋಡ್ತಾ ಇದ್ದಾರೆ, ರೈಟ್ ತಾನೆ. ಹಾಗಾದರೆ 12ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ, ಹಾಗಾದರೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅಥವಾ ನೀವು ಹಾಸ್ಪಿಟಲೈಸ್ ಆಗಿದ್ದೀರಾ, ಯಾವಾಗಲೂ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕಾಗುತ್ತೆ ನಿಮಗೆ, ಅಥವಾ ಒಂದು ದೊಡ್ಡ ಮಟ್ಟಿಗೆ ಏನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಥವಾ ಕ್ಯಾನ್ಸರ್ನಂಥ ಬಿಮಾರಿ ನಿಮ್ಮಲ್ಲಿ ಉಂಟು, ಅದಕ್ಕೆ ಬೇಕಾದಂತೆ ಕೂಡ ಗುರು ಮಹಾರಾಜರು ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗಿ ಅದರಿಂದ ನೀವು ಪಾರಾಗಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಹಾಗಾದರೆ ಗುರು ಮಹಾರಾಜರನ್ನು ಚೆನ್ನಾಗಿಟ್ಕೊಂಡಾಗ ಈ ಘಟನೆಗಳು ಘಟಿಸ್ತವೆ. ಗುರು ಮಹಾರಾಜನ ಚೆನ್ನಾಗಿಟ್ಕೊಂಡಿಲ್ಲ, ಪಬ್ಲಿಕ್ಕಿಗೆ ತೊಂದರೆ ಕೊಡೋದು, ಮನೆಯಲ್ಲಿ ತೊಂದರೆ ಕೊಡೋದು, ತಂದೆಗೆ ತೊಂದರೆ, ತಾಯಿಗೆ ತೊಂದರೆ, ಒಡ ಹುಟ್ಟಿದವರಿಗೆ ತೊಂದರೆ ಅಲ್ವಾ? ನೀವೇ ದೊಡ್ಡ ರಕ್ಕಸನಾಗಿ ಮಾಡಿದರೆ, ರಾಕ್ಷಸರ ಥರ ಮಾಡಿದರೆ ಒಳ್ಳೆ ಲಕ್ಷಣ ಅಲ್ಲ ತಾನೇ ಅಲ್ವಾ? ನಾಲ್ಕನೇ ಮನೆಯಲ್ಲಿ ರಾಹು ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ ತಾನೇ, ರಾಕ್ಷಸ ತಾನೇ ರಾಹು, ರೈಟ್ ತಾನೆ. ಅರ್ಥ ಆಯ್ತಾ ನಿಮಗೆ? ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ. ಇಲ್ಲಾಂದರೆ ಮೋಸ ಹೋಗ್ತೀರಾ ಅಷ್ಟೇ, ಬೇರೇನು ಮಾಡೋಕ್ಕಾಗಲ್ಲ ಅಲ್ವಾ? ಯಾರೆಲ್ಲ ಪಬ್ಲಿಕ್ಕಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ನಜರ್ನಲ್ಲಿ ನೋಡ್ಕೊಳ್ಳಿ, ಬೇಕಾದರೆ ಅವರಿಗೆ ಆ ಪ್ರಾಬ್ಲಮ್ ಉಂಟಾ ಇಲ್ವಾ ಅಂತ ನೋಡ್ಕೊಳ್ಳಿ, ಅವ್ರು ಏನೆಲ್ಲ ಸಮಸ್ಯೆ ಅನುಭವಿಸ್ತಾರೆ ನೋಡ್ಕೊಳ್ಳಿ, ಓಕೆನಾ. ಹಾಗಾದರೆ ನಿಮಗೆ ಸಿಂಪಲ್ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಸಿಂಪಲ್ ಸೊಲ್ಯೂಷನ್ ಹೇಳಿಕೊಟ್ಟಿದ್ದೇನೆ, ಆ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ಲೈಫಲ್ಲಿ ಆ ಒಂದು ಇಷ್ಟವರೆಗೆ ನೀವು ಕಳೆದು ಹೋಗಿದ್ದ ನೆಮ್ಮದಿ ಏನುಂಟು ಅದು ರೀಇನ್ಸ್ಟಾಲ್ ಆಗುತ್ತೆ, ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಯಾಕಂದರೆ ಗುರು ಮಹಾರಾಜರು ಇನ್ನು 5ನೇ ಮನೆಗೆ ಬರ್ತಾ ಇದ್ದಾರೆ. 5ನೇ ಮನೆಗೆ ಬರುವಾಗ ಒಂದಷ್ಟು ನಿಮಗೆ ಪ್ರಾಸ್ಪರಿಟಿಯನ್ನು ತರ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ. ಅಲ್ಲಿವರೆಗೆ 1 ವರ್ಷಗಳ ಕಾಲ 4ನೇ ಮನೆಯಲ್ಲಿ ಇರ್ತಾರೆ ಅವರು. 4ನೇ ಮನೆಯಲ್ಲಿ ನಾನು ಹೇಳಿದಂಥ ಎಲ್ಲ ಪ್ರಿಡಿಕ್ಷನನ್ನು ಅವರು ಮ್ಯಾನಿಫೆಸ್ಟೇಷನ್ ಖಂಡಿತ ಮಾಡಿಯೇ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಪ್ರಯತ್ನ ಮಾಡಿ, ಧನುರ್ಲಗ್ನದವ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಭಾಳ ಫೇವರಬಲ್ ರಿಸಲ್ಟನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ. ಅದರಲ್ಲೂ ಕೂಡ ನಿಮ್ಗೆ ಹೇಳ್ತೇನೆ, ಯಾರಿಗೆಲ್ಲ ವಯಸ್ಸು, ಯಾರದೆಲ್ಲ ವಯಸ್ಸು ಬಂದು 27, 28, 29, ರೈಟಾ, 27, 28, 29ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಅವರಿಗೆಲ್ಲ ಮನೆಯಿಂದ ದೂರ ಹೋಗುವಂಥ ಯೋಗ, ಮನೆ ಮಾಡುವಂಥ ಯೋಗ, ವಾಹನ ಖರೀದಿ ಮಾಡುವಂಥ ಯೋಗ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ 26, 27, 28, 29, 27, 28, 29ನೇ ವಯಸ್ಸಿನಲ್ಲಿ ಯಾರೆಲ್ಲ ರನ್ ಆಗ್ತಾ ಇದ್ದೀರಿ, ಯಾರೆಲ್ಲ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಅದೊಂದು ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ. ಆನಂತರ ಯಾರಿಗೆಲ್ಲ 39, 40, 41 ಕ್ರಿಯೇಟ್ ಆಗಿದೆ, 39, 40, 41 ಕ್ರಿಯೇಟ್ ಆಗಿದೆ, ಅವರಿಗೂ ಕೂಡ ವಾಹನ ಖರೀದಿ ಮಾಡುವ ಯೋಗ, ಮನೆ ಖರೀದಿ ಮಾಡುವ ಯೋಗ, ಮನೆಯನ್ನು ಚೇಂಜ್ ಮಾಡುವಂಥ ಯೋಗ, ಆನಂತರ ಮದುವೆ ಆಗುವಂಥ ಯೋಗ, ಇದೆಲ್ಲವೂ ಕೂಡ ಅವರಿಗೆ ಇರುವಂಥದ್ದು, ರೈಟ್ ತಾನೆ. ಸೊ ಅವರಿಗೂ ಕೂಡ ಅಂಥ ಒಂದು ಒಳ್ಳೆ ಪ್ರಾಸ್ಪರಿಟಿ ಬರುವಂಥ ಯೋಗ ಭಾಗ್ಯ ಖಂಡಿತ ಇದೆ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾದ ಖಂಡಿತ ಪ್ರಯತ್ನ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ರೈಟ್ ತಾನೆ. ಇದಕ್ಕೆ ಗೊತ್ತಾಯ್ತು ನಿಮಗೆ ಶನಿ ಮಹಾರಾಜರು ಮತ್ತು ರಾಹು ಗುರು ಮಹಾರಾಜರು ಯಾವ ರೀತಿಯ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತಾರೆ ಅಂತ. ನೆಕ್ಸ್ಟ್ ಬಂದ್ಬೇಡ ರಾಹು ಮಹಾರಾಜರು, ಓಕೆ. ರಾಹು ಮಹಾರಾಜ ಏನು ಮಾಡ್ತಾನೆ ಅಂದರೆ, ವಿಶೇಷವಾಗಿ 5ನೇ ಮನೆಯಲ್ಲಿ ವಿರಾಜಮಾನರಾಗಿದ್ದಾರೆ ರಾಹು ಮಹಾರಾಜರು, ರೈಟಾ. ಸೊ ಹಾಗಾದರೆ 5ನೇ ಮನೆಯಲ್ಲಿ ರಾಹು ಮಹಾರಾಜರು ಬಂದಾಗ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಅಥವಾ ನಿಮ್ಮ ಪ್ರೀತಿ
ವ್ಯಕ್ತಿ ಪ್ರೇಮಕ್ಕೆ ಅಡ್ಡಿ ಉಂಟಾಗುತ್ತೆ. ನೀವೀಗ ಕಾಲೇಜ್ ಕಲಿತಾ ಇದ್ದೀರ ಅಥವಾ ನೀವೇನಾದರೂ ಸ್ಕೂಲಿಗೆ ಹೋಗ್ತಾ ಇದ್ದೀರ, ಸೊ ಅಲ್ಲಿ ಎಜುಕೇಷನ್ಗೆ ಪ್ರಾಬ್ಲಮ್ ಆಗ್ಬೋದು, ಸ್ನೇಹಿತರ ಮುಖಾಂತರ ಮೋಸ ಆಗ್ಬೋದು, ನಿಮಗೆ ಪ್ರೀತಿ ಪ್ರೇಮವನ್ನು ಬಲಿ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ. ಸೊ ರಾಹು ಮಹಾರಾಜರ 5ನೇ ಮನೆಯ ಒಂದು ಉಪಸ್ಥಿತಿ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಹಾಗಾದರೆ ನೀವು ನಿಮ್ಮ ಫ್ರೆಂಡ್ಸ್ ಮುಖಾಂತರ ಜಾಗೃತರಾಗಿರಿ, ಎಜುಕೇಷನಲ್ಲಿ ಬಹಳ ಕಾನ್ಸಂಟ್ರೇಷನ್ ಮಾಡಿ, ಜಾಗೃತರಾಗಿರಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಈ ಸ್ನೇಹಿತರು ಪ್ರೀತಿ ಪ್ರೇಮ ಅದು ಇದು ಏನಾದರೂ ಯೋಗ್ಯ ವಯಸ್ಕರಿದ್ರೆ ಅದರ ವಿಚಾರದಲ್ಲಿ ಬಹಳ ಗಮನ ಕೊಡಿ. ಆನಂತರ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ನೋಡ್ಕೊಳ್ಳಿ. ಮಕ್ಕಳು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಮೇಷರಾಶಿಯ ರಾಹು, ಮೇಷರಾಶಿಯ ರಾಶಿ ಯಾವತ್ತಿದ್ರು ಜಗಳ ಮಾಡಿಸ್ತಾನೆ, ತುಂಬ ಮೈಂಡನ್ನು ಗರಂ ಮಾಡಿಬಿಡ್ತಾನೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಕೋಮುಗಲಭೆಲ್ಲ ನಡೀತಾ ಇರೋದು ಅದರ ಮುಖಾಂತರ. ಯಾಕಂದರೆ ಒಂದು ಕಡೆ ಗುರು, ಒಂದು ಕಡೆ ರಾಹು ಅಲ್ವಾ, ಗುರುವಿನ ಆಟ್ರಿಬ್ಯೂಟ್ಸ್ ಬೇರೆ, ರಾಹುವಿನ ಆಟ್ರಿಬ್ಯೂಟ್ಸ್ ಬೇರೆ. ಅವರಿಬ್ಬರು ಕೂಡ ರಾಹು ಏನು ಮಾಡ್ತಾನೆ, ಗುರುವಿನಲ್ಲಿಗೆ ಹೋಗ್ತಾ ಇದ್ದಾನೆ, ಗುರು ಏನು ಮಾಡ್ತಾನೆ, ರಾಹುವಿನಲ್ಲಿಗೆ ಬರ್ತಾ ಇದ್ದಾನೆ, ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಅದಕ್ಕೇ ಈಗ ಆ ಕೋಮುಗಲಭೆಗಳು ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಟ್ ಯಾರೆಲ್ಲ ನನ್ನ ಕಾರ್ಯಕ್ರಮ ನೋಡ್ತೀರಾ, ದಯವಿಟ್ಟು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿಪ್ಪ, ನೀವಂತೂ ಚೆನ್ನಾಗಿರ್ತಾರೆ, ಏನು ಸಮಸ್ಯೆ ಆಗಲ್ಲ, ತುಂಬ ಚೆನ್ನಾಗಿ ಲೈಫನ್ನು ಎಂಜಾಯ್ ಮಾಡುವಂಥ ಯೋಗವಾಗಿ ಕ್ರಿಯೇಟ್ ಆಗುತ್ತೆ. ಇನ್ನೇನು ಇರುತ್ತೆ ನಮ್ಮ ಧನುರ್ಲಗ್ನದವ್ರಿಗೆ, ಮಕರ ಲಗ್ನದವ್ರಿಗೆ, ಕುಂಭ ಲಗ್ನದವ್ರಿಗೆ, ಮೀನ ಲಗ್ನದವ್ರಿಗೆ, ಖಂಡಿತ ಮುಂದಿನ ದಿನಗಳಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ, ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬೆಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.